ಆಂಟಿ, ನಿಮ್ಗೆ ತಾರಿಣಿ ಅಂತ ಯಾರು ಹೆಸರಿಟ್ಟಿದ್ದು? ನಮ್ಮ ಮನೇಲಿ ನಮ್ಮ ಅಪ್ಪನೇ ಎಲ್ಲರಿಗೂ ಹೆಸರಿಟ್ಟರು. ನನ್ನ ಹೆಸರು ತಾರಿಣಿ ಅಂತ ಇಟ್ಟಿದ್ದು ಅವರಲ್ಲಿ. ಆ ಹೆಸರು ಮೀನಿಂಗ್ ಏನು ಆಂಟಿ? ಕಷ್ಟಗಳನ್ನೆಲ್ಲ ಪರಿಹರಿಸುವವಳು ಅಂತ ತಾರಿಣಿ. ಹಂಗೆ ಅವರು ಶ್ರೀ ತಾರಿಣಿ ಅಂತ ಹೆಸರಿಟ್ಟಿದ್ದು. ಅದು ನಮ್ಮಣ್ಣ ಸ್ಕೂಲಿಗೆ ಹೋಗ್ತಾ ಅವನೇ ಸೇರಿಸಿರೋದು ನಮ್ಮನ್ನೆಲ್ಲ, 4ನೇ ಕ್ಲಾಸಿಗೆ ತೊಗೊಂಡೋಗಿ ಸೇರಿಸೋದು ಅವಾಗೆಲ್ಲ. ಆವಾಗ ಅವನು ಬರೀ ತಾರಿಣಿ KP ಅಂತ ಕೊಟ್ಬಿಟ್ಟು ಬಂದಿದ್ದ, ಅದು ಹಾಗೆ ಬಂದಿದೆ. ಆದರೆ ನಮ್ಮ ತಂದೆ ಒಂದು ಬುಕ್ಕಲ್ಲಿ ಮಕ್ಕಳ ಬುಕ್ ಪದ್ಯಗಳು ಬರೀತಾ ಅದರೊಳಗೆ ಮೊದಲು ಶ್ರೀ ತಾರಿಣಿಗೆ ಅಂತಲೇ ಬರೆದಿದ್ದಾರೆ. ಯಾವ ಬುಕ್ ಅಂತೇಳಿ? ಅದು ಬಹುಶಃ ಮೇಘಪುರ ಅನ್ನೋದು. ಅದೇ ಶ್ರೀ ತಾರಿಣಿಗೆ ಅಂತ ಬರೆದು ನನ್ನ ಬಗ್ಗೆನೇ ಒಂದು ಕವನ ಬರೆದಿದ್ದಾರೆ. ಒಟ್ಟು ಎಷ್ಟು ಜನ ಮಕ್ಕಳು ಅಂತಿ? ನಾವು 4 ಜನ. ನಮ್ಮ ಅಣ್ಣಂದ್ರೆ ಇಬ್ಬರು, ನಮ್ಮ ಅಕ್ಕ ಒಬ್ಬಳು, ನಾನೇ ಕೊನೆಯವಳು. ಪೂರ್ಣಚಂದ್ರ ತೇಜಸ್ವಿ ಅವರು, ಚೈತ್ರ ಅವರು, ಕೋಕಿಲೋದಯ ಚೈತ್ರ, ಚೈತ್ರ ಹಿಂದುಕಲ ತಾರಿಣಿ. ನಾವು ಹುಟ್ಟಾಗ ಯುದ್ಧ ಎಲ್ಲ ಮುಗಿದಿತ್ತು, ಕಷ್ಟಕಾಲ ಎಲ್ಲ ಹೋಯ್ತು ಅಂತೇಳಿ ನಮ್ಮ ಅಮ್ಮಂಗೆ 2 ಆಪ್ಷನ್ ಕೊಟ್ಟಿದ್ರಂತ ಅವರು, ಶ್ರೀ ತಾರಿಣಿ ಮತ್ತು ಊರ್ಮಿಳ ಅಂತ. ನಿಂಗೆ ಯಾವುದು ಬೇಕು ಅನಿಸುತ್ತೋ ನೀ ಅದನ್ನು ಇಟ್ಕೋ. ಆವಾಗ ನಮ್ಮಅಮ್ಮ ಅದು ಕಾಗದದಲ್ಲಿದೆ, ನಮ್ಮ ಅಮ್ಮಂಗೆ ಬರೆದಿರೋ ಕಾಗದದಲ್ಲಿದೆ ಅದು. ಆವಾಗ ನಮ್ಮ ಅಮ್ಮ ಎಲ್ಲ ಕಷ್ಟನೂ ಪರಿಹಾರವಾಗಿ ಸ್ವಾತಂತ್ರ್ಯ ಬರುತ್ತೆ ಇನ್ನೇನು ಅಂತಾಗಿತ್ತು. ಯುದ್ಧ ಮುಗೀತು, 2ನೇ ಮಹಾಯುದ್ಧ ಎಲ್ಲ ಮುಗಿದಿತ್ತು. ಭಾಳ ಕಷ್ಟ ಆಯಿತು 2ನೇ ಮಹಾಯುದ್ಧದಲ್ಲಿ ಅಂತ ಹೇಳ್ತಾರೆ ನಮ್ಮಅಮ್ಮ. ಅದಕ್ಕೆ ನನಗೆ ತಾರಿಣಿ ಕಷ್ಟಗಳನ್ನೆಲ್ಲ ಪರಿಹರಿಸ್ತೋಣ ಅಂತ ಇಟ್ಬಿಟ್ಟು. ನಾಡಿದ್ದು ದೀಪಾವಳಿ. ದೀಪಾವಳಿ ಸಂದರ್ಭಕ್ಕೆ 2 ವಿಚಾರ ಹೇಳ್ತೀವಿ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮನೇಲೂ ಎಲ್ಲ ಪಟಾಕಿ ಗಿಟಾಕಿ ಎಲ್ಲ ನಾವು ಮಕ್ಕಳಿದ್ದಾಗೆಲ್ಲ ಹಚ್ಚುತ್ತಾ ಇದ್ದಿದ್ದು ಎಲ್ಲ ನಡೀತಾ ಇತ್ತು. ಆವಾಗ ಆಗ್ತಾನೆ ಒಂದು ರಾಕೆಟ್ ಅಂತ ಹೊಸದಾಗಿ ಒಂದು ಬಂದಿತ್ತು. ಅದನ್ನು ನಮ್ಮ ಅಣ್ಣಂದ್ರಿಬ್ರು ಅವರಿಬ್ಬರು, ಅವ್ನು ನಮ್ಮ ಅಣ್ಣನ ಕೆಲಸಕ್ಕೆ ಹೋಗ್ತಿದ್ದ, ನಮ್ಮ ದೊಡ್ಡಣ್ಣ ಎಲ್ಲ ತೋಟ ಮಾಡ್ಕೊಂಡಿದ್ದ, ಅಷ್ಟು ಸಮಯದಲ್ಲಿ ಅವರಿಬ್ಬರು ರಾಕೆಟ್ ತಂದರು ಹಚ್ಚೋಣ ನೋಡೋಣ ಅಂತ. ಸರಿ, ನಾವೆಲ್ಲ ಚಿಕ್ಕವರು, ನಮಗೆಲ್ಲ ಏನೇನೋ ಪಟಾಕಿಗಳು ತಂದು ಕೊಟ್ಟರು, ಅವರಿಬ್ಬರು ರಾಕೆಟ್ ಅಂತ ತಂದು ಹಚ್ಚಕ್ಕೆ ಹೋದ ನಮ್ಮ ಚಿಕ್ಕಣ್ಣ. ಚೂರು ಆ ರಾಕೆಟ್ಟು ಅದೇನೋ ಹೊಸದಾಗಿ ಬಂದಿರೋದ್ರಿಂದ ಅಷ್ಟು ಅಂದಾಜು ಆಗಲಿಲ್ಲ, ಹೆಚ್ಚು ಕಡಿಮೆ ಆಗಿ ಅವನ ಅದು ಮೇಲ್ಮುಖನಾಗ ಹೋಗಿಬಿಟ್ಟು ಕೆಳ್ಮುಖನಾಗ ಬಂದ್ಬಿಟ್ಟು ಅವನ ಕೈ ಸುಟ್ಟೋಯ್ತು. ನಮ್ಮ ತಂದೆಗೆ ಒಂದು ಕೋಪ ಬಂದು, ಅವ್ರು ಎಷ್ಟು ಹೇಳಿದ್ರು ನಿಮಗೆ ಜಾಗ್ರತೆ ಇಲ್ಲ, ಹಿಂಗೆಲ್ಲ ಮಾಡ್ಕೊಂಡಿದ್ದೀರಿ, ಅದೇನೇನು ಹಚ್ಕೋತಿರೋ ಎಲ್ಲ ಹಚ್ಕೊಳ್ಳಿ, ಹೊಸ ತಂದು ನಾನು ಮನೆ ಬಿಟ್ಟವಾಗ ಆಚೆ ಹೋಗಿರ್ತೀನಿ, ನೀವೆಲ್ಲ ಹಚ್ಚಿ ಮುಗಿದ್ಮೇಲೆ ನಾನು ಬರ್ತೀನಿ, ಹೊರಟೋಗಿರ್ತೀನಿ ಆಚೆ ಅಂತೇಳಿ ತುಂಬ ಜೋರು ಗಲಾಟೆ ಆಯಿತು. ನಮ್ಮಣ್ಣ ಒಳಗೆ ಓಡೋದ, ನಮ್ಮಅಮ್ಮ ಅವನಿಗೇನೋ ಎಣ್ಣೆ ಹಚ್ಚಿ ಕೈಯೆಲ್ಲ ನೀರಲ್ಲಿ ಮುಳುಗಿಸಿ ಎಲ್ಲ ಹಾಕ್ತಿತ್ತು ಎಲ್ಲ. ನಮ್ಮ ತಂದೆ ಹಾಗೆಲ್ಲ ಮಾಡಿ ಬಂದು ಬೇಜಾರು ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡ್ರು, ನಮ್ಮ ಪಟಾಕಿ ಹಚ್ಚೋದೆಲ್ಲ ನಿಲ್ಲಿಸಿ ಎಲ್ಲ ಸೈಲೆಂಟಾಗಿ ಎಲ್ಲ ಒಳಗೆ ಬಂದ್ವಿ. ಅದೆಲ್ಲ ಆದಮೇಲೆ ಇನ್ನು ರಾತ್ರಿ ಊಟ ಶುರುವಾಯಿತು. ಊಟಕ್ಕೆ ಅಮ್ಮ ಎಲ್ಲರನ್ನೂ ಕರೆದ್ರು, ಊಟದ ಮೇಲೆಲ್ಲ ಇದು ಮಾಡಾಯಿತು. ಊಟದ ಮೇಜಿನ ಮೇಲೆ ನಾವು ಸಾಮಾನ್ಯ ನಮ್ಮ ಅಪ್ಪ ಎಲ್ಲ ಬಂದರೆ ನಾವೆಲ್ಲರೂ ಸೇರ್ತಾ ಇದ್ವಿ ಯಾವಾಗಲೂ ಅಷ್ಟೆ. ಅದೊಂದು ಭಾಳ ಸಂತೋಷದ ಸಮಯಗಳು ಆ ದಿವಸ. ಹೋಗಿ ಎಲ್ಲರೂ ಊಟದ ಮೇಜಿನ ಮೇಲೆ ಎಲ್ಲ ಕೂತ್ಕೊಂಡು ಎಲ್ಲ ಆಯಿತು. ನಮ್ಮ ತಂದೆ ಇನ್ನೂ ಸ್ವಲ್ಪ ಬೇಜಾರೇ ಇತ್ತು, ಅವ್ರವ್ರಿಗೆ ದೇವ್ರ ಮೇಲೆ ಕೂತ್ಬಿಟ್ರು. ಆಮೇಲೆ ಈಚೆನೇ ಬರಲಿಲ್ಲ, ಊಟದ ಟೈಮಿಗೆ ಮಾತ್ರ ಬಂದರು ಈಚೆಗೆ. ಆಮೇಲೆ ಎಲ್ಲ ಊಟ ಮಾಡ್ತಿರ್ಬೇಕು. ನಮ್ಮಣ್ಣಂಗೆ ಏನಾಯ್ತು ಕೈ ಅಂತ ಕೇಳಿದ್ರು, ನಮ್ಮಅಮ್ಮ ಕಲಿಸ್ಕೊಡ್ತಾ ಇದ್ರು ಅವನಿಗೆ ಅಂತ ಎಲ್ಲ ಆಯಿತು. ಆವಾಗ ಶುರು ಮಾಡಿದ್ರು ನಮ್ಮಣ್ಣಂದ್ರಿಬ್ರು, ನೀವು ಹೋಗ್ತೀನಿ ಅಂತ ಅಷ್ಟು ಯಾಕೆ ನೀವು ಬೇಜಾರು ಮಾಡ್ಕೊಂಡ್ರಿ, ಸದ್ಯ ಇನ್ಯಾರ್ಯಾರಿಗೂ ಬಿಸಿ ಮುಟ್ಟು ಕೈ ಸುಟ್ಕೋಬೇಡಿ, ನೀವು ಅಣ್ಣಂಗೆ ಕೋಪ ಬರುತ್ತೆ ಅಂತ ನಮ್ಮಅಮ್ಮ ನಮಗೆಲ್ಲ ಅಂತಿದ್ರು. ಆಮೇಲೆ ನಮ್ಮ ಅಣ್ಣಂದ್ರಿಬ್ರು ತಮಾಷೆ ಮಾಡೋಕ್ಕೆ ಶುರು ಮಾಡಿ, ನೀವು ಆಚೆ ಹೋದ್ರೆ ಏನು ಮಾಡೋಕ್ಕೆ ಸದ್ಯ, ಆಚೆ ಎಲ್ಲ ಪಟಾಕಿ ಹಚ್ಚಿರ್ತವೆ ನೀವು ಕೈ ಸುಟ್ಕೊಂಬರ್ತೀರ. ತುಂಬ ಹಾಸ್ಯ ಮಾಡಿ ನಮ್ಮ ತಂದೆ ಮುಖದಲ್ಲಿ ನಗು ತರಿಸಿ ಕೊನೆಗೂ ಎಲ್ಲರೂ ನಕ್ಕು ನಕ್ಕು ಕೊನೆಗೆ ಆ ದೀಪಾವಳಿ ಮುಗೀತು. ಒಂದು ಆ ಥರ. ಆದರೆ ಇನ್ನೊಂದು, ಅವರು ವೈಸ್ ಚಾನ್ಸ್ಲರ್ ಆದಾಗ ದೀಪಾವಳಿ ದಿವಸ ಆಕಾಶವಾಣಿ ಪ್ರೋಗ್ರಾಮ್ ಇದೆ ಅಂತ ಕರ್ಕೊಂಡೋಗಿದ್ರು. ಅದೇನೋ ಆಕಾಶವಾಣಿ ಪ್ರೋಗ್ರಾಮ್, ನಾನು ನಮ್ಮಅಕ್ಕ ಎಲ್ಲ ದೀಪ ರೆಡಿ ಮಾಡಿಕೊಂಡು, ನಾವು ತುಂಬ ಚೆನ್ನಾಗಿ ದೀಪ ಇಡ್ತಾಯಿದ್ವು ಮನೆ ತುಂಬ, ಅದರ ಆಕಾರಕ್ಕೆ ಇಡ್ತಾ ಇದ್ದಿದ್ದರಿಂದ ಅದು ಭಾಳ ಚೆನ್ನಾಗಿ ಕಾಣ್ತಿತ್ತು ಮನೆ. ಅವತ್ತು ತುಂಬ ಅರೇಂಜ್ ಮಾಡ್ಕೊಂಡಿದ್ವಿ ಇಬ್ಬರು, ಎಲ್ಲ ದೀಪ ಹಚ್ಚಿ ತಂದೆಯವರು ಬಂದ ತಕ್ಷಣ ಇಡಬೇಕು ಅಂತ. ನಾವು ಅಣ್ಣ ಅಂತಲೇ ಕರಿತಿದ್ವಿ ತಂದೆಯವ್ರನ್ನ. ಆವಾಗ ಎಲ್ಲ ಏನಾಯಿತು, ಎಷ್ಟೊತ್ತಾದರೂ ಕತ್ಲಾದರೂ ಬರಲೇ ಇಲ್ಲ, ನಮ್ಮಿಬ್ಬರಿಗೆ ಕಾತರ ಆಗೋಕ್ಕೆ ಶುರುವಾಯಿತು. ಏನು ಬರ್ತಾನೇ ಇಲ್ಲ ಎಷ್ಟೊತ್ತಾದ್ರು. ನಾವಿನ್ನೂ ಚಿಕ್ಕವರು, ನಾನೊಂದು
ಒಂಬತ್ತನೇ ಕ್ಲಾಸಲ್ಲ ಏನೋ ಇದ್ದೆ ಅನಿಸುತ್ತೆ. ನಮ್ಮ ಅಕ್ಕನೂ ಹಂಗೆ ಏನೋ ಇದ್ಲು ಎಸ್ ಎಲ್ ಸಿಲೋ ಏನು. ಸರಿ, ನಮ್ಮಮ್ಮ ನಮ್ಮಿಬ್ಬರು ಪಚಿತಿ ನೋಡಿ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ ಅಂದರು. ನಮ್ಮಕ್ಕ ಫೋನ್ ಮಾಡಿದ್ಲು, ಅಲ್ಲಿ ಯಾರೋ ಆಫೀಸ್ನಲ್ಲಿ ಎತ್ಬಿಟ್ಟು ಇಲ್ಲ ಈಗ ಹೊರಟಿದ್ದಾರೆ ಬರ್ತಾರೆ ಅಂದರು. ಸರಿ, ಕಾಯ್ತಾ ಇದ್ವಿ. ಎರಡು ಮೂರು ಸಾರಿ ಫೋನ್ ಬಂದಿದೆ ಸರ್ ಅಂತ ಅವ್ರು ಏನೋ ಹೇಳಿದ್ದಾರೆ, ನಾವು ಮಾಡಿದ್ದೀವಿ, ಅವ್ರು ಮೀಟಿಂಗಲ್ಲಿದ್ದರು, ಏನೋ ಆಗಿದೆ ಸರಿ ಅಂತ. ಅಪ್ಪ ಬೇಗ ಬೇಗ ಬಂದು ಅವ್ರ ಮುಖದಲ್ಲಿ ತುಂಬ ಕಾತರ ಇತ್ತು. ಬಂದಿದ್ದೆ ಏನಾಯಿತು, ಎಲ್ಲರೂ ಸರಿಗಿದ್ದಿರ್ತಾನೆ ಅಂತ ಕೇಳಿದ್ರು. ಅವರಿಗೆ ನಮ್ಮ ಅಣ್ಣ ಈ ಥರ ಎಲ್ಲ ಮಾಡ್ಕೊಂಡು ಇನ್ನೇನಾದ್ರು ಆದತ್ತು ಅಂತ ಹೆದರಿಕೆ ಇತ್ತು ಏನೋ, ಅವರಿಗೆ ಅದೆಲ್ಲ ತಪ್ಪ ಬೇಜಾರಿನ ವಿಚಾರ ಆಗಿ ಸರಿ ಅಂತ ಹೇಳಿ ಬಂದು, ಇಲ್ಲ ಇಲ್ಲ ನಮಗೆಲ್ಲ ಯಾರಿಗೂ ಏನೂ ಆಗಿಲ್ಲ, ನಾವು ನಿಮ್ಮನ್ನು ಕಾಯ್ತಾ ಇದ್ವಿ ಅಂತ ನಮ್ಮ ಅಕ್ಕ ಹೇಳಿದ್ರು. ಹ್ಞೂ, ನನಗಾಗಿ ಕಾಯ್ತಾ ಇದ್ರಾ ಅಂತ ಎಲ್ಲ ಹೇಳಿದ್ರು. ಸದ್ಯ ಏನೂ ಆಗಿಲ್ವಲ್ಲ, ನನಗೆ ಭಾಳ ಕಾತರ ಆಗಿತ್ತು, ಏನು ಮಾಡಿಕೊಂಡ್ರೋ ಏನೋ. ಜೊತೆಗೆ ನಾನು ತುಂಬ ಕಷ್ಟದಲ್ಲಿ ಬಂದವನು, ಯಾರೂ ಇರ್ತಿಲ್ಲ ಇಲ್ಲ, ಆ ಕಷ್ಟ ಎಲ್ಲ ನೋಡಿ 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 ನನಗೆ ಏನಾದ್ರು ಒಂದು ಚೂರು ಹಿಂಗಾದರೆ ಭಾಳ ಕಾತರ ಆಗೋಗುತ್ತೆ. ಮನೇಲಿ ಏನಾಯಿತೋ ಏನೋ, ದೀಪಾವಳಿ ಬೇರೆ, ಏನು ಹಚ್ಕೊಂಡ್ಬಿಟ್ರು ಕೈಗೆ, ಹೀಗೆ ತುಂಬ ಇದಾಗಿತ್ತು. ಅದಕ್ಕೋಸ್ಕರ ನಂಗೆ ಭಾಳ ಗಾಬರಿ ಆಯಿತು ಅವ್ರು ಹಂಗೆ ಹೇಳತ್ಲು ಅಂಥೇಳಿ ಕೊನೆಗೆ ಹೇಳಿದ್ರು, ನಿಮ್ಮೆಲ್ಲರ ಜೀವನ ಈ ದೀಪಗಳು ಬೆಳಗ್ದಂಗೆ ಬೆಳಗಲಿ ಅಂತ. ಆ ಥರ ಒಂದು ಇನ್ಸಿಡೆಂಟು ಆಯಿತು. ಅವೆಲ್ಲ ಇವತ್ತಿಗೆ ನಮಗೆ ಸವಿ ನೆನಪುಗಳು. ತಂದೆಯವರ ಆದರ್ಶದಲ್ಲಿ ನಮಗೆಲ್ಲ ಅವೆಲ್ಲ ಸವಿ ನೆನಪುಗಳಾಗಿರುತ್ತೆ. ಆ ಪಟಾಕಿದ ಇನ್ಸಿಡೆಂಟ್ ಆದಮೇಲೆ ದೀಪಾವಳಿ ಬೇರೆ ಥರ ಸೆಲೆಬ್ರೇಟ್ ಮಾಡೋಕೆ ಸ್ಟಾರ್ಟ್ ಆದರೆ ಅಥವಾ ಇಲ್ಲೋ? ಎಚ್ಚರಿಕೆ ತಗೋತಿದ್ವು, ನಮ್ಮಣ್ಣಂದ್ರೆ ದೊಡ್ಡವರಾಗಿದ್ದರಿಂದ ಅವ್ರು ಹಚ್ಚಕ್ಕೆ ಬರ್ತಾ ಇರಲಿಲ್ಲ. ನಾವು ಹೆಣ್ಮಕ್ಳು ಎಚ್ಚರಿಕೆ ತಗೋತೀವಿ ಅಂತ ಅವ್ರಿಗೆ ಗೊತ್ತಿತ್ತು, ಅದನ್ನು ಭಾಳ ಎಚ್ಚರಿಕೆಯಿಂದ ಹಚ್ಚು. ಜೊತೆಗೆ ಹೇಗೆ ಹಚ್ಚೋದು ಅಂತೆಲ್ಲ ಗೊತ್ತಾಯ್ತು, ಅದು ಗೊತ್ತಿಲ್ಲದೆ ಇರೋ ವಿಚಾರವೂ ಇತ್ತು ಅದರೊಳಗೆ. ಹೊಸದಾಗಿ ಬಂದಿದ್ದು ಅದು ಎಷ್ಟು ಎದ್ವಾತದ್ದು ಹೋಗ್ತಿತ್ತು ಅಂದರು, ಒಂದು ಹಚ್ಚಿದ್ರು ಪಕ್ಕದ ಮನೆ ಬಾಗಿಲೆಲ್ಲ ತೆಗ್ದಿದೆ, ಅಲ್ಲಿ ಸದ್ಯ ಯಾರೂ ಇರಲ್ಲ, ಅದು ಟೈ ಅಂತ ಪಕ್ಕದ ಮನೆ ಒಳಗೊಟ್ಟೋಗ್ರೆ ಆ ಬಾಗಿಲೊಳಗೆ ಹೋಗ್ಬಿಟ್ರಿ ಏನಪ್ಪ ಅಂತ ಎಲ್ಲ ಹೆದರಿಕೆ. ನಮ್ಮಣ್ಣಂದ್ರೆ ಹತ್ತೋರೆಲ್ಲ ಮನೆಯೊಳಗೆ ಓಡೋಗ್ಬಿಟ್ರು ಕಾಣಿಸ್ಕೊಂಡ್ರೆ. ಆ ಥರ ಎಲ್ಲ ಏನೇನೋ ನಡೀತಿರೋದು. ನಮ್ಮ ತಂದೆ ಆಮೇಲೆ ನಾವೆಲ್ಲ ಎಚ್ಚರಿಕೆ ತಗೋತಿದ್ವಿ, ಅದರಿಂದ ಅವ್ರೇನು ಆದರೆ ಅವ್ರು ಅದೇ ಹೇಳಿದ್ರು, ನೋಡಿ ಅಕ್ಕ ಒಂದಾರು ಪಟಾಕಿ ತಂದು ದೀಪಾವಳಿ ದಿವಸ ಹಚ್ಚಿ, ನಮ್ಮ ತಾಯಿ ತೀರೋದಾಗ ಅವ್ರು ಹೇಳಿದ್ರು, ಹಾಂ ಏನು ಹತ್ತೆ ಇರಬೇಡಿ, ಮೊಮ್ಮಕ್ಕಳಿಗೆಲ್ಲ ಭಾಳ ಬೇಜಾರಾಗುತ್ತೆ, ಆ ಥರ ಮಾಡಬಾರ್ದು, ಅಮ್ಮ ಬಂದು ಬೇರೆ ಥರವಾಗಿ ನೋಡ್ತಿರ್ತಾರೆ ಅಂತ ತಿಳ್ಕೊಂಡು ಒಂದೆರಡು ಪಟಾಕಿ ಹಚ್ಚಿ ಅಂತ ಹೇಳಿದ್ರು. ಹಾಗೆ ಹಚ್ತಾ ಇದ್ವು, ಆದರೆ ಈಗ ವಾತಾವರಣ ಬೇರೆ ಆಗಿರೋದ್ರಿಂದ ಈಗ ಒಂದು ಎರಡು ವರ್ಷದಿಂದ ಸ್ಟಾಪ್ ಮಾಡಿದ್ರಿಂದ. ನಿಲ್ಲದೆ ಇದ್ರೆ ತಂದುಬಿಟ್ಟು ಒಂದು ನಾಲ್ಕಾರು ಹಚ್ಚಿ ಒಂದು ಹೂ ಕುಡ್ಕೆನಾರು ಹಚ್ಚುತ್ತಾ ಇದ್ದೆ ಮನೆ ಹತ್ರ. ನಮ್ಮ ತಂದೆ ನೆನಪು ಮಾಡ್ಕೊಂಡು ಅವ್ರು ಕೊನೆಯಲ್ಲಿ ತಿರೋಗೋಕೆ ಮುಂಚೆನೂ ಅವ್ರನ್ನ ಗಾಲಿ ಕುರ್ಚಿಲಿ ಕೂರಿಸಿ ಅಲ್ಲಿ ಬಾಗಿಲಲ್ಲಿ ನಿಲ್ಲಿಸಿ ನಾನು ಪಟಾಕಿ ಹಚ್ಚಿದ್ದೀನಿ. ನನ್ನ ಮೊಮ್ಮಗಳು ಇದ್ಲು ಅವಾಗ, ಪ್ರಾರ್ಥನೆಯೂ ಇಲ್ಲೂ, ಅವರೆಲ್ಲರೂ ಸೇರಿ ಹಚ್ತೀವಿ ಅಜ್ಜಯ್ಯ ನೋಡಿ ಅಂತೆಲ್ಲ ಹೇಳಿ ಅವ್ರು ಸಂತೋಷವಾಗಿ ನೋಡ್ತಾ ಕೂತಿದ್ರು. ಅದನ್ನೆಲ್ಲ ಹಚ್ಚಿದ್ದು ಉಂಟು. ಅಕ್ಟೋಬರಲ್ಲಿ ಹಚ್ಚಿದ್ದೀವಿ ಅನಿಸುತ್ತೆ, ಡಿಸೆಂಬರ್ ಹೊತ್ತಿಗೆ ಅವ್ರು ತೀರೋದು. ಕುವೆಂಪು ಅವರು ಪಟಾಕಿ ಹಚ್ತಿದ್ರ ಆಂಟಿ ನಿಮ್ಮ ಜೊತೆನೆ ಸೇರ್ಕೊಂಡು ಎಲ್ಲರ ಜೊತೆ? ಇಲ್ಲ, ನೋಡಿ ಎಲ್ಲ ಎನ್ಕರೇಜ್ ಮಾಡ್ತಿದ್ರು ಅಷ್ಟೇ, ಖುಷಿ ಪಡ್ತಿದ್ರು, ಅವ್ರು ಹಚ್ಚಕ್ಕೆ ಬರ್ತಾ ಇರಲಿಲ್ಲ, ಎಚ್ಚರಿಕೆ ನೋಡ್ಕೋತಾ ಇದ್ರು ಯಾರ್ಯಾರು ಏನೇನು ಮಾಡ್ತೀವಿ. ಏನೇನೋ ಸ್ವಲ್ಪ ಆಗಿರುತ್ತೆ ಕೆಲವು ಸಾರಿ, ಕೆಳಗಡೆ ನೆಲ್ ಚಕ್ರ ಏನೋ ಹಚ್ಚಿಬಿಟ್ಟು ಗೊತ್ತಿಲ್ಲದೆ ನಾನೇ ಅಲ್ಲಿ ನಿಂತ್ಕೊಂಡಿದ್ದು ಅದು ಬಂದು ನನ್ನ ಲಂಗಕ್ಕೆ ಹತ್ಕೊಂಡ್ಬಿಟ್ಟಿತ್ತು ಒಂದು ಸರಿ. ಅವಾಗ ತಕ್ಷಣ ನಮ್ಮ ಚಿಕ್ಕಮ್ಮ ಇದ್ದವ್ರು ಅಲ್ಲೇ ಉಜ್ಜಿ ಹೋಗಿಸಿದ್ರು. ಹಂಗೂ ಆಗಿದೆ, ಆದರೆ ಏನು ದೊಡ್ಡ ಅಪಾಯ ಆಗಿಲ್ಲ. ದೊಡ್ಡ ಅಪಾಯ ಆಗಿ ನಮ್ಮ ಅಣ್ಣನ ಕೈ ಸುಟ್ಕೊಂಡಿದ್ದು. ಅವನು ಕೆಲಸಕ್ಕೆ ಹೋಗ್ತಿದ್ದರಿಂದ ಒಂದು ವಾರ ಅವನಿಗೂ ಕೆಲಸ ಮಾಡೋಕ್ಕಾಗಲಿಲ್ಲ ಅಷ್ಟೇ, ಕೈ ಸುಟ್ಕೊಂಡು ಕೂತಿದ್ದ ಅವನು. ಹಂಗಾಯ್ತು. ಕುವೆಂಪು ಅವ್ರ ಬಾಲ್ಯದ ದಿನಗಳ ಬಗ್ಗೆ ಏನಾದರೂ ಕೇಳಿದ್ದೀರಾ ನೀವು ಯಾರ ಹತ್ರನಾದ್ರೂ? ಅದ್ರ ಅಜ್ಜಿ ಅಜ್ಜಿ ತಾತ ಹಿಂಗಿದ್ರು ನಿಮ್ಮ ಅಪ್ಪ ಅಂತ ಹೇಳಿರ್ತಾರೆ? ಇಲ್ಲ, ಅವ್ರಿಗೆ ಯಾರು ಇಲ್ಲದೆ ಇರೋದ್ರಿಂದನೇ ಏನೂ ಗೊತ್ತಾಗ್ತಿರ್ಲಿಲ್ಲ. ಅವರೇ ದೊಡ್ಡವರು ಉಳಿದಿದ್ದಷ್ಟೇ. ಅವರ ಅಜ್ಜ ಅಜ್ಜಿ ಎಲ್ಲ ನಮಗೆ, ಅವರು 7 ವರ್ಷ ಇರ್ಬೇಕಾದ್ರೆ ಅವ್ರ ತಂದೆ ತಿರೋದ್ರು, ಅವರು ಕಾಲೇಜ್ ಓದ್ತಿರ್ಬೇಕಾದ್ರೆ ತಾಯಿ ತಿರೋದ್ರು, ಅವರು ಕಾಲೇಜ್ ಮುಗಿಸೋ ಅಷ್ಟೊತ್ತಿಗೆ ಇಬ್ಬರು ತಂಗಿಗೆ ಮದುವೆ ಆಗಿತ್ತು, ಅವರಿಬ್ಬರು ತಿರೋದ್ರು. ಈ ಥರ ಆಗಿಬಿಟ್ಟು ಯಾರೂ ಇರಲಿಲ್ಲ, ಅವರೊಬ್ಬರೇ ಇದ್ವಿ. ಅದಕ್ಕೆ ಅವರಿಗೆ ಭಾರಿ ಇದಾಗೋದು, ಏನಾದ್ರು ಒಂಚೂರು ಮನೇಲಿ ಇದಾದರೂ ಭಾಳ ಗಾಬರಿ ಆಗೋರು. ಅದೊಂದು ವೀಕ್ನೆಸ್ಸು ನನ್ನಲ್ಲಿದೆ ಅಂತ ಯಾವಾಗಲೂ ತುಂಬ ಆಶಂಕೆ ಅಂತ. ಎಲ್ಲಿ ಯಾರು ಹೋದರೂ ಅವ್ರು ಸರಿಯಾಗಿ ಮನೆಗೆ ಬರೋವರಿಗೆ ಅವ್ರಿಗೆ ಚಿಂತೆ ಆಗೋದು. ಆ ಥರದ್ದೊಂದು ಇತ್ತು ಅವರಿಗೆ. ಅಂದರೆ ಬಹುಶಃ ಅವ್ರು ಹೇಳ್ದಂಗೆ ನಾ ಭಾಳ ಕಷ್ಟದಲ್ಲೇ ಎಲ್ಲವನ್ನು ನೋಡಿ 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 ಬಂದಿರೋದ್ರಿಂದ ಈ ಥರ ಆಗುತ್ತೆ ಅಂತ ಕಾಣುತ್ತೆ ಅಂತ ಯಾವಾಗಲೂ ಅನ್ನೋರು. ಅಥವಾ ಅದು ಜೀನ್ಸಲ್ಲಿ ಹಂಗಿದೆಯೋ ಏನೋ ಗೊತ್ತಿಲ್ಲ, ನನಗೂ ಸ್ವಲ್ಪ ಇರ್ಬೋದು ಅದು ಅಂದ್ಕೊಳ್ತೀನಿ. ಆ ಥರ ಪರಿಸ್ಥಿತಿ.
ಕುವೆಂಪು ಅವರು ಎಷ್ಟನೇ ವರ್ಷದಲ್ಲಿ ಇದ್ದಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕವನಗಳನ್ನ? ಅವರು ಇಲ್ಲಿ ಮೈಸೂರಿಗೆ ಬಂದು ಓದಕ್ಕೆ ಬಂದು ಹೈಸ್ಕೂಲಲ್ಲೇ ಅವರು ಎಲ್ಲ ಬರೆದಿದ್ರು. ಬರೆದು ಅಂಥದ್ದು ಲೋಟಸ್ ಯೂನಿಯನ್ ಅಂತ ಒಂದು ಮಕ್ಕಳದೆಲ್ಲ ಸೇರಿಕೊಂಡು ಯೂನಿಯನ್ ಮಾಡಿ ಅದರಿಂದ ಇಂಥದ್ದು ಕಿಶೋರಚಂದ್ರ ವಾಣಿ ಅಂತ ಹೆಸರಲ್ಲಿ ಒಂದು ಕವನದ ಪುಸ್ತಕನೂ ತಂದಿದ್ದಾರೆ ಅಂತ ಅವರ ನೆನಪಿನ ದೋಣಿ ಅನ್ನೋ ಅವರ ಬಯೋಗ್ರಫಿನಲ್ಲಿ ಬರೆದಿದ್ದಾರೆ. ಆಮೇಲೆ ಅವ್ರ ಫೋಟೋ ಇದೆ ಬನಮಯಾಸ್ ಕಾಲೇಜಲ್ಲಿ, ಮಹಾರಾಜಾಸ್ ಕಾಲೇಜಲ್ಲೆಲ್ಲ ಅವ್ರು ಹೈಸ್ಕೂಲ್ ಓದ್ತಾ ಇರ್ಬೇಕಾದ್ರೆ ಲೋಟಸ್ ಯೂನಿಯನ್ದು ಒಂದು ಗ್ರೂಪ್ ಫೋಟೋ ಇದೆ, ಅದಿದೆ. ಇವತ್ತಿಗೂ ಯಾರೋ ತಂದುಕೊಟ್ಟಿದ್ದಾರೆ ನನಗೆ, ನಮ್ಮ ಹತ್ರನೂ ಇದೆ ಅದೀಗ. ಅದು ಕುಪ್ಪಳಿನಲ್ಲೂ ಅದು ಕುಪ್ಪಳಿನಲ್ಲಿ ಅವರ ಹುಟ್ಟಿದ ಮನೆ ಎಲ್ಲ ಈಗ ಮ್ಯೂಸಿಯಂ ಮಾಡಿದೆ, ಅದರಲ್ಲೂ ಹಾಕಿದ್ದಾರೆ ಅನಿಸುತ್ತೆ. ಅಲ್ಲೇನೋ ಕಾಲೇಜಲ್ಲಿ ಇತ್ತು ಅದು ಅಂತ ಯಾರೋ ತಂದುಕೊಟ್ರು, ಅದನ್ನು ತಂದುಕೊಟ್ರಲ್ಲಿ ಇದೆ. ಟೋಪಿ ಹಾಕ್ಕೊಂಡು ಅವರು ಅವಾಗೆಲ್ಲ ಕ್ರಾಪ್ ಏನೂ ಇಲ್ಲ, ಹಿಂದ್ಗಡೆಯಿಂದ ಒಂದು ಜುಟ್ಟು ಜಡೆ ಥರ ಇತ್ತು, ಹ್ಞೂ, ಲಾಳಾಕಾರ ಮುಂದ್ಗಡೆ ಕಟ್ ಮಾಡ್ಕೊಳ್ಳೇಬೇಕು ಎಲ್ಲರೂ ಹಿಂದ್ಗಡೆ. ಇದು ಅವ್ರು ಟೋಪಿ ಹಾಕಿದ್ರಿಂದ ಕಾಣಲ್ಲ, ಇಲ್ಲದೇ ಇದ್ರೆ ಕಾಣ್ತಾ ಇತ್ತು ಆ ಥರದ್ದು ಅವ್ರ ಡ್ರೆಸ್ಸು. ಆಮೇಲೆ ಇಲ್ಲಿ ಬಂದಾದಮೇಲೆ ಬಹುಶಃ ಅವರು ಟೆಂತಿಗೆ ಬಂದಾಗ ಅಂತ ಕಾಣುತ್ತೆ ಕ್ರಾಪ್ ಬಿಟ್ಟಿತ್ತು, ಅದುವರೆಗೂ ಅದೇ ವೇಷದಲ್ಲಿದ್ರು. ಆಮೇಲೆ ಎಲ್ಲರೂ ಸ್ವಲ್ಪ ಅಣಗಿಸ್ತಿದ್ರಂತೆ. ಆಮೇಲೆ ಅದು ಯಾವುದೋ ಒಂದು ಕ್ರಿಶ್ಚಿಯನ್ ವೆಸ್ಲಿ ಮಿಷನರಿ ಒಂದು ಸ್ಕೂಲ್ ಇತ್ತಂತೆ, ಅಲ್ಲಿಗೇನೋ ಸೇರ್ಸೋಕ್ಕೆ ಹೋದಾಗ ಅಲ್ಲಿ ಹಾಸ್ಟೆಲಲ್ಲಿ ಜಾಗ ಕೊಡಲಿಲ್ಲಂತೆ, ಯಾಕೆ ಅಂದರೆ ಅವರು ಅದೇನೋ ಕ್ರಿಶ್ಚಿಯನ್ ಅಲ್ಲ ಇವ್ರಿಗೆ ಕೊಡೋದಿಲ್ಲ ಅಂದ್ಬಿಟ್ರಂತೆ. ಹಾಗಾಗಿ ಅವರು ಬೇರೆ ಕಡೆ ಹೋಗಿ ಎಲ್ಲೋ ಒಂದು ರೂಮ್ ಮಾಡಿಕೊಂಡು ಅದರಲ್ಲಿದ್ದು ಓದಿದ್ದು ಏನೋ ಅಂತ ಆ ಥರ. ಆವಾಗಿನ ಭಾಳ ಕಷ್ಟದಲ್ಲಿ ಬಂದಿದ್ದಾರೆ ಅವರು, ಹಾಗಾಗಿ ಅವರು ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾದ್ರೂ ಎಚ್ಚರಿಕೆ ಇರಬೇಕು ಅಂತ ಯಾವಾಗಲೂ ನಮ್ಗೆ ಇದು ಮಾಡೋರು. ಕುಪ್ಪಳ್ಳಿಲಿ ಏನೋ ಸ್ಪೆಷಾಲಿಟಿ ಅಂತ? ಕುಪ್ಪಳ್ಳಿಯ ಹಿಂದ್ಗಡೆ ದೊಡ್ಡ ಕಾಡು ಹಂಗೆ ಉಳಿದಿದೆ ಅಂತ ನಾವೆಲ್ಲ ಕಾಲೇಜಲ್ಲಿ ಇರ್ಬೇಕಾದ್ರೆ ಅವ್ರ ಜೊತೆ ಹೋದಾಗಲೂ ಅವ್ರು ಹೇಳ್ತಾಯಿದ್ರು, ಇವತ್ತಿಗೂ ಆ ಕಾಡು ಹಂಗೆ ಉಳಿತಿದೆ, ಗೋಡೆ ಕಟ್ಟಿದಂಗೆ ಕಾಡಿದೆ ಅಂತ ಅವ್ರು ಎಷ್ಟೋ ಕವನಗಳಲ್ಲಿ ಬರೀತಾರೆ. ಕಾಡು ಸ್ವಲ್ಪ ಹಂಗೆ ಕಾಣುತ್ತೆ ಈ ಕಡೆ, ಒಳಗಡೆಯಿಂದ ಏನು ಮಾಡಿದಾರೋ ಗೊತ್ತಿಲ್ಲ. ಆದರೂ ಕಾಡು ಮಾತ್ರ ನಾನು ಹೇಗೆ ನಮ್ಮ ತಂದೆ ಜೊತೆ ಹೋಗಿ ನೋಡಿದ್ನೋ ಅದು ಅದೇ ಥರ ಇವತ್ತಿಗೂ ಇದೆ. ಮನೆ ಮುಂಭಾಗಕ್ಕೆ ಬರುತ್ತೆ, ಹಿಂಭಾಗದಿಂದಲೇ ದಟ್ಟವಾದ ಕಾಡಿದೆ, ಆ ಕಾಡು ಗೋಡೆ ಕಟ್ಟಿದಂಗಿದೆ ಆ ಮನೆಗೆ ಅಂತ ಅವ್ರು ಬರೀತಾರೆ. ಅದು ಹಾಗೆ ಕಾಣುತ್ತೆ ನನಗೆ ಇವತ್ತಿಗೂ ಹಂಗೆ ಕಾಡು. ನೀವೆಲ್ಲ ಹಬ್ಬದ ಸಂದರ್ಭದಲ್ಲಿ ಎಲ್ಲ ಕುವೆಂಪು ಅವ್ರ ಜೊತೆ ಕುಪ್ಪಳ್ಳಿಗೆ ಹೋಗ್ತಿದ್ರ ಆಂಟಿ, ಹೇಗೆ ಸಮಯ ಕಳೆಯುತ್ತೆ? ಇಲ್ಲ, ಕುಪ್ಪಳಿಗೆ ಹೋಗ್ತಾನೆ ಇರಲಿಲ್ಲ, ಯಾಕೆಂದ್ರೆ ಅಲ್ಲಿ ಯಾರೂ ಇರಲೇ ಇಲ್ಲ, ಅಜ್ಜ ಇಲ್ಲ, ಅಜ್ಜಿ ಇಲ್ಲ, ಚಿಕ್ಕಪ್ಪ ಇಲ್ಲ, ಚಿಕ್ಕಮ್ಮ ಯಾರು ಒಂಥರ ಇಲ್ಲ, ಎಲ್ಲರೂ ಸತ್ ಸತ್ತು ಹೋಗಿದ್ದೇ ಆಗಿದೆ ಅಲ್ಲಂತೂ. ಹಂಗಾಗಿ ದೊಡ್ಡವರ ಯಾರು ಇಲ್ಲದೆ ಇರೋದ್ರಿಂದ ನಮ್ಮ ಚಿಕ್ಕವರು ಹೋದ್ರೆ ಯಾರು ಮಾತಾಡ್ಸೋಕ್ಕೆ ಜನ ಇಲ್ಲ. ನಮ್ಮ ತಂದೆನೇ ಹೋಗೋದು ಕಡಿಮೆ ಆಗೋಯ್ತು ಅವ್ರ ಮದುವೆ ಆದಮೇಲೆ, ರಜಾ ಬಂದಾಗ ಯಾವಾಗಲೋ ಬಂದಾಗ ಹೋಗಿ ಕುಪ್ಪಳಿ ಎಲ್ಲ ನೋಡಿಬಿಟ್ಟು ಅಲ್ಲಿ ಎಲ್ಲ ತಮ್ಮಂದ್ರನ್ನ ಮಾತಾಡಿಸಿ ಏನೋ ಬರ್ತಿದ್ರು. ಒಬ್ರು ತಮ್ಮ ಏನೋ ತುಂಬಾ ಇದು ಮಾಡ್ತಿದ್ರು ತಿಮ್ಮು ಅಂತ, ಅವರು ಆ ಕಾಲಮಾನಕ್ಕೆ ತುತ್ತಾದ್ರು ಸ್ವಲ್ಪ ದಿವಸದಲ್ಲೇ ಅವರು ತಿರೋದ್ರು. ಹಂಗಾಗ್ಬಿಟ್ಟು ಏನಿದ್ರು ನಮ್ಮ ತಂದೆನೇ ದೊಡ್ಡವರಿದ್ದರು, ಅವ್ರು ಈ ಕಡೆಗಿದ್ದರು, ಅಲ್ಲಿ ಇನ್ಯಾರು ಚಿಕ್ಕಪ್ಪನ ಮಗ ಅದನ್ನೆಲ್ಲ ನೋಡ್ಕೊತಿದ್ರು. ಆಮೇಲೆ ಅವ್ರ ಫ್ಯಾಮಿಲಿಲಿ ಇನ್ಯಾರೋ ಇದ್ದವರು ಅವರೆಲ್ಲ ಪಾಲಾಗಿ ಮನೆಯೆಲ್ಲ ಒಂದೊಂದು ಭಾಗನೂ ಅವ್ರು ಕಿತ್ಕೊಂಡು ಹೋಗಿದ್ರು. ಆ ಥರ ಪರಿಸ್ಥಿತಿಲಿ ಆ ಮನೆಯೆಲ್ಲ ಇತ್ತು. ಹಂಗಾಗಿ ನಾನು ಅಷ್ಟೊಂದು ಅಲ್ಲೆಲ್ಲ ಹೋಗಿಲ್ಲ ಕುಪ್ಪಳಿಗೆ. ಆಮೇಲೆ ಎಷ್ಟೋ ಸಾರಿ ಮದುವೆ ಕರೆಕ್ಕೆಲ್ಲ ನಮ್ಮ ಅಮ್ಮ ಹೋಗ್ತಾಯಿದ್ರು, ಆವಾಗ ನಾನು ಹೋಗ್ತಾಯಿದ್ದೆ. ನಮ್ಮ ಅಪ್ಪ ಹೋಗ್ತಿದ್ರು ಕುಪ್ಪಳಿಗೆ ಹೋಗಿಬರ್ಬೇಕು ಅಂತ, ಆವಾಗ ಕೆಲವು ಸಾರಿ ಹೋಗ್ತಿದ್ವಿ. ಆವಾಗೆಲ್ಲ ಹೋಗಿದ್ದೀವಿ ಹೊತ್ತು ಅಲ್ಲಿ ಇದ್ದಿದ್ದು ಇದು ಮಾಡಿದ್ದು ಎಲ್ಲ ಏನೂ ಇಲ್ಲ. ಅದ್ರ ವಿಚಾರ ನಮ್ಮ ಅಪ್ಪ ಮಾತಾಡ್ಬೇಕಾದ್ರೆ ನಾವು ಕೇಳಿರೋದೆ ಹೊತ್ತು ಅಲ್ಲೇ ಹೋಗಿ ಇದ್ದು ಅನುಭವಿಸಿದ್ದು ಏನೂ ಇಲ್ಲ. ಅಲ್ಲಿ ಒಂದು ದಿವಸನೂ ಇಲ್ಲ. ಈಗ ಅದು ಮ್ಯೂಸಿಯಮ್ ಆದಮೇಲೆ ಅಲ್ಲಿ ಹೋಗಿ ಗೆಸ್ಟ್ ಹೌಸಲ್ಲಿ ಇದ್ದೀನಿ ಎರಡು ದಿವಸ ಅಷ್ಟೇ. ಅದಕ್ಕೆ ಮುಂಚೆ ಕುಪ್ಪಳಿ ಹೋಗಿ ಉಳ್ಕೊಂಡು ಇಲ್ಲ ನಾನು ಅಂತ ಇದು ಇರಲಿಲ್ಲ, ಅನುಕೂಲ ಏನೂ ಇರಲಿಲ್ಲ ಅಲ್ಲಿ. ಆ ಥರ ಇತ್ತು ಅದು. ಕುವೆಂಪು ಅವ್ರಿಗೆ ಎಷ್ಟು ಜನ ಅಣ್ಣ ತಮ್ಮಂದರು? ಅವರಿಗೆ ಯಾರೂ ಇಲ್ಲ, ಅವ್ರ ತಂಗಿಯರಿಬ್ಬರು ಇದ್ದರು, ಅವರೇ ದೊಡ್ಡವರು. ತಂಗಿಯರಿಬ್ಬರು ದಾನಮ್ಮ ಪುಟ್ಟಮ್ಮ ಅಂತ ಕೆಲವರು ವಯಸ್ಸಾದ ಅಜ್ಜಿಗಳು ಹೇಳ್ತಿದ್ರು, ನಮ್ಮ ಅಕ್ಕ ದಾನಮ್ಮನಂಗಿದ್ದಾಳೆ, ನಾನು ಪುಟ್ಟಮ್ಮನಂಗಿದ್ದೀನಿ ಅಂತೆಲ್ಲ ಹೇಳೋರು. ಅಷ್ಟೇ ನಾವು ಕೇಳಿರೋದು. ಅವ್ರದ್ದು ಯಾರದ್ದು ಫೋಟೋ ಇಲ್ಲ. ನಮ್ಮ ಅಜ್ಜಿನ ಫೋಟೋ ಇದೆ ಒಂದಷ್ಟೇ, ನಮ್ಮ ಅಜ್ಜಿದು ಇದು ಎಲ್ಲ. ಅದು ಹೆಂಗೆ ಅಂತ ಕೇಳಿದ್ರೆ ಆವಾಗ ಹಳ್ಳಿ ಹಳ್ಳಿಗೆ ಕ್ಯಾಮ್ರಾ ಹಿಡ್ಕೊಂಡು ಅದು ಬಾಕ್ಸ್ ಕ್ಯಾಮ್ರಾ, ಅದೇನೋ ಒಂದು ಬಟ್ಟೆ ಎಲ್ಲ ಹಾಕ್ಕೊಂಡು ಕಪ್ಪಗೆ ನಿಂತ್ಕೊಂಡು ಆಮೇಲೆ ಅದು ಸ್ಕ್ರೀನ್ ತೆಗೆದುಬಿಟ್ಟು ಅದೇನೋ ಮಾಡೋದು.
ಆ ಕ್ಯಾಮ್ರಾ ತಗೊಂಡು ಯಾವತ್ತೋ ಒಂದು ದಿವಸ ಅವನೇನು ದಾರಿ ತಪ್ಪು ಬಂದಿದ್ನೋನೋ ಕುಪ್ಪಳಿಗೆ ಬಂದಿದ್ನಂತೆ. ಅವಾಗೆಲ್ಲ ಫೋಟೋ ತೆಗೆಯೋದು ಅಂತ ಹೇಳಿ ಎಲ್ಲ ಕೂತ್ಕೊಂಡು ಎಲ್ಲ ಮಾಡಿ ತೆಗೆದು ಅವ್ರ ಕಾಲು ಕೆಳಗೆ ನಾಯಿಗಳು ಎಲ್ಲ ಇವೆ, ಆ ಥರದ ಒಂದು ಫೋಟೋ ಇದೆ ಅಷ್ಟೇ. ಅವಾಗ ಇವ್ರು ನಮ್ಮ ತಂದೆ ಹೇಳ್ತಿದ್ರು, ನಮಗೇನೂ ಗೊತ್ತಿರಲಿಲ್ಲ ಅವಾಗ ಹಳ್ಳಿನಲ್ಲಿ, ಅವ್ರು ತುಂಬಾ ಚಿಕ್ಕವರು ಅವಾಗ, ಏನು ಅವ್ರಿಗೆ ಒಂದು 8 ವರ್ಷವೋ 10 ವರ್ಷವೋ ಹೌದು ಅಲ್ಲ, ನಮ್ಗೆ ಗೊತ್ತಿರೋದು ಶಿಕಾರಿ ಒಂದೇನೆ. ಈಗ ಅವನು ಆ ಕಪ್ಪನೆ ಬಟ್ಟೆ ಸಂದಿಯಿಂದ ಕೋಬಿ ಇಟ್ಟು ಗುರಿ ಕಟ್ಟು ನಮ್ಗೆ ಹೊಡಿತಾನೆ ಅಂತ ತಿಳ್ಕೊಂಡಿದ್ವಿ. ಅವತ್ತು ಡಮ್ ಅನ್ನಿಸ್ತಾನೆ ಅಂತ ಫೋಟೋ ಅನ್ನೋದು ಗೊತ್ತಿರಲಿಲ್ಲ, ಕ್ಯಾಮ್ರಾ ಗೊತ್ತಿಲ್ಲ, ಏನಕ್ಕೂ ಗೊತ್ತಿಲ್ಲ. ಅವನು ಏನೋ ಮಾಡ್ತಾನೆ ಅಂತ ಹೆದರು ನಿಂತಿದ್ದೀವಿ, ಬೈತಾರೆ ಅಪ್ಪಯ್ಯ ಇಲ್ಲದೆ ಇದ್ರೆ ಅಂದ್ಬಿಟ್ಟು ಅವ್ರು ನಿಂತ್ಕೊಳ್ಳಿ ಅಂತ ಎಲ್ಲರೂ ನಿಲ್ಲಿಸು. ಎಲ್ಲರೂ ಭಾಳ ಬಿಗಿಯಾಗಿ ನಿಂತ್ಕೊಂಡು ಒಂದು ಫೋಟೋ ತೆಕ್ಕೊಂಡಿದ್ದೀವಿ. ಅದು ಬಿಟ್ಟರೆ ಫೋಟೋನೇ ಇರಲಿಲ್ಲ. ಅದರಿಂದ ನಮ್ಮ ಅಜ್ಜಿಯೆಲ್ಲ ಯಾವ ಫೋಟೋನೂ ಇಲ್ಲ. ಅಜ್ಜಿ ತುಂಬ ತುಂಬ ಹೇಳ್ತಾರೆ ನಮ್ಮ ತಂದೆ ಅಜ್ಜಿನ ಅಂತ, ಕೆಲವರು ನೋಡಿದವರು ವಯಸ್ಸಾದ ಅಜ್ಜಿಗಳು ಹೇಳೋರು ಅಷ್ಟೆ. ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಏನಾದರೂ ಹೇಳಿ. ಪೂರ್ಣಚಂದ್ರ ತೇಜಸ್ವಿ ಅವರು ಅವ್ರು ಭಾರೀ ಚಟುವಟಿಕೆ ಅವ್ರು ಚಿಕ್ಕಂದಿಂದನೂ ಅಷ್ಟೇ. ಯಾವಾಗಲೂ ನಮ್ಮ ಅಮ್ಮಂಗೆ ಅವನು ಆಚೆ ಹೋದ ಅಂದರೆ SLC ಒಳಗೆ ನಾನು ಅವನು ಹೆಚ್ಚಿಗೆ ನೋಡ್ತಾ ಇದ್ದಿದ್ದು. ಆಮೇಲೆ ಸ್ವಲ್ಪ ಕಾಲೇಜ್ ಗಿಲೇಜ್ ಸೇರಿದ ಮೇಲೆ ಅಷ್ಟೊಂದು ಅವನು ಸಿಗ್ತಾ ಇರಲಿಲ್ಲ. ಅವನು ಅವನ ಪರಿಚಿತಿಯಲ್ಲೇ ನಮ್ಮನ್ನು ಕರ್ಕೊಂಡು ಹೊರಟ್ಬಿಡೋನು. ಅವ್ನು ಭಾಳ ಒಂಥರ ದೊಡ್ಡ ಹೃದಯ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಿದ್ದೋ ನಂಗೆ ಗೊತ್ತಿಲ್ಲ. ನಾನು ಚಿಕ್ಕವಳು 4 ವರ್ಷ ಕಷ್ಟಪಟ್ಟು ಎಲ್ಲರಿಗೂ ಹೇಳಿದೆ, ಗೇಟ್ ಹತ್ತಿ ಹಾರಿಸಿ ನಮ್ಮ ಅಣ್ಣಂದ್ರಿಬ್ರು ನನ್ನ ಕರ್ಕೊಂಡು ಬಾರೇ ಹೊಲ ತಿರ್ಕೊಂಡ್ಬರೋಣ, ಭಾನುವಾರ ಬಂತು ಅಂದ್ರೆ ಆಚೆ ಕರ್ಕೊಂಡು ಹೋಗೋಣ, ಇವಾಗ ಗಂಗೋತ್ರಿ ಹಿಂಗೋತ್ರಿ ಎಲ್ಲ ಸುತ್ಕೊಂಡು ಬರ್ತಾಯಿದ್ವಿ. ಅವಾಗೆಲ್ಲ ಅಲ್ಲೆಲ್ಲ ತುಂಬಾ ಕಾಡ್ ಥರ ಇತ್ತು, ಎಲ್ಲ ಕಡೆ ಬರೀ ನಮ್ಮ ಮನೆಯಿಂದ ಆಚೆ ಹೊಲನೇ, ಹೊಲದೊಳಗೆಲ್ಲ ಸುತ್ತಕೊಂಡು ಎಲ್ಲ ಕಡೆ ಸುತ್ತಕೊಂಡು ನನ್ನನ್ನು ಕರ್ಕೊಂಡು ಕುಕ್ನಳ್ಳಿ ಕೆರೆಗೆಲ್ಲ ಹೋಗಿ ಮೀನು ಹಿಡಿಯೋಕೆ ಹೋಗಿ ನನ್ನ ನೆನೆಸ್ಕೊಂಡು, ನಮ್ಮ ಅಕ್ಕ ಸ್ವಲ್ಪ ತಪ್ಪಿಸ್ಕೊಳ್ಳೋಳು, ಬರ್ತಾ ಇರಲಿಲ್ಲ ಅವಳು, ಇದರಲ್ಲಿ ಅಪಾಯ ಇವ್ರಗಳ ಹತ್ರ ಅಂತ ಅವ್ಳು ಸ್ವಲ್ಪ ಎಚ್ಚರಿಕೆ ತೊಗೊಳ್ತಾ ಇದ್ಲು. ನಾನು ಏನಿಲ್ಲ, ಅವ್ರು ಕರೆದ ತಕ್ಷಣ ಹೊರಟೋಗ್ತಿದ್ದೆ. ಆಮೇಲೆ ದೊಡ್ಡ ದೊಡ್ಡ ಕಣಿವೆಗಳೆಲ್ಲ ಇದೆ ನಮ್ಮ ಮನೆ ಹತ್ರ, ಇವತ್ತಿಗೂ ಇದೆ. ಈಗೀಗ ಮನೆ ಕಸ ಎಲ್ಲ ಅಗ್ದೋಗ್ದು ತಂದು ಅಲ್ಲಿ ತುಂಬಿಟ್ಟಿದ್ದಾರೆ ಅಷ್ಟೇ. ಆ ಕಣಿವೆನೇ ಇವರಿಬ್ಬರು ಒಂದೊಂದು ಕೈ ಹಿಡ್ಕೊಂಬಿಟ್ಟು ನನ್ನನ್ನು ಚಿಕ್ಕವಳು ನಾನು ಜಂಪ್ ಮಾಡಿದ್ದೆ. ಯಾವ ಧೈರ್ಯದ ಮೇಲೆ ನಾನು ಜಂಪ್ ಮಾಡ್ತಿದ್ರು, ನಾನು ಹೋಗ್ತಿದ್ನು ಖಂಡಿತ ಯೋಚಿಸ್ಕೊಂಡ್ರೆ ನಂಗೆ ಆಶ್ಚರ್ಯ ಆಯ್ತು. 1, 2, 3 ಆಫ್ ಅಂದಿದ್ದು ಇಬ್ಬರು ಸೇರಿ ಜಂಪ್ ಮಾಡೋದು. ಈ ಥರ ಎಲ್ಲೆಲ್ಲ ಸುತ್ತಿಸ್ಕೊಂಬರೋ ನಮ್ಮ ತಂದೆ ತಾಯಿಗಂತೂ ಗಾಬರಿ ಗಾಬರಿ ಬೈಸ್ಕೊಂಡಿದ್ದೀವಿ. ಚೆನ್ನಾಗಿ ಮೀನು ಹಿಡಿಯೋ ಕುಕ್ಕರಳ್ಳಿ ಕೆರೆಗೆ ಹೋಗಿ ಅಲ್ಲಿಂದ ಎಲ್ಲ ಮೀನು ಹಿಡ್ಕೊಂಬರೋಕೆ ಹೋಗಿ ನಮ್ಮ ತಂದೆ ನಮ್ಮನ್ನು ಹುಡ್ಕೊಂಬಂದು ಚೆನ್ನಾಗಿ ಬೈದಿದ್ದಾರೆ. ಅದನ್ನೆಲ್ಲ ನಾನು ನನ್ನ ಬುಕ್ಕಲ್ಲಿ ಬರ್ಕೊಂಡು ಹೋಗಿದ್ದೀನಿ ಹೆಂಗೆ ನಡೀತು ಅಂತ. ಆ ಥರನೂ ಎಲ್ಲ ನಡೆದಿದೆ. ನಿಮಗೆ ಮಗಳು ಕಂಡ ಕುವೆಂಪು ಅದು ಹೇಗೆ ಬರಿಬೇಕು ಅನ್ನಿಸ್ತು ಅಂತ, ಯಾವಾಗ ಇನ್ಸ್ಪಿರೇಷನ್ ಏನು ಅಂತ ಅದನ್ನ ಬರೆಯಕ್ಕೆ? ಇಲ್ಲ, ನಾನು ಹಿಂಗೆ ನಮ್ಮ ತಂದೆ ಜೊತೆ ಆಗಿದ್ದು ಸಂದರ್ಭಗಳು ಅದು ಇದು ಎಲ್ಲ ಮಾತಾಡ್ತಿರ್ಬೇಕಾರೆಲ್ಲ ಇವರು ನನ್ನ ಮನೆಯವ್ರು ಯಾವಾಗಲೂ ಹೇಳೋರು ನೀನು ಬರೆದಿಡು ಅದೆಲ್ಲ, ಇದನ್ನು ಯಾರಿಗೂ ಇದು ಗೊತ್ತಿರೋದಿಲ್ಲ ಅಂತ. ಆಮೇಲೆ ಅವರು ಸಾಹಿತ್ಯದ ಇದು ಮಾಡ್ಬೇಕಾದ್ರೆ ಆಗಿರೋ ಕೆಲವು ಇನ್ಸಿಡೆಂಟ್ಗಳು ಎಲ್ಲ ಹೇಳ್ತಾ ಇರ್ತಿದ್ದೆ. ಅವಾಗೆಲ್ಲ ಬರೆದಿಡು ಬರೆದಿಡು ಅನ್ನೋರು. ಅವಾಗ ಏನು ನನಗೆ ಬರಿಬೇಕು ಅಂತ ಏನು ಅನಿಸ್ತಿಲ್ಲ ಎಲ್ಲ. ಆಮೇಲೆ ತೇಜಸ್ವಿ ಅಣ್ಣನ ನೆನಪುಗಳು ಎಲ್ಲ ಬರೆದಾಗ ನೀನು ಯಾಕೆ ಬರಿಬಾರ್ದು ನೋಡು, ಬರೆದಿಡು, ಅವ್ರು ಬರೆದಿದ್ದಕ್ಕೆ ತಾನೇ ಅವೆಲ್ಲ ದಾಖಲೆ ಆಗಿರೋದು, ನೀನು ಬರೆದಿಡು ಸುಮ್ಮನೆ ಅಂತ. ಕೊನೆಗೂ ನಾನು ಏನಕ್ಕೂ ಕೇಳ್ತಾ ಇಲ್ಲ ಅಂತ ಒಂದು ದಿವಸ ಅವರೇ ಕೂತ್ಕೊಂಡು ನೀನು ಹೇಳು ನಾನು ಬರೀತೀನಿ ಅಂತೇಳಿ ಕಾದಂಬರಿ ಮ್ಯಾಪ್ ಅನ್ನೋದೊಂದು ಬರೆದಿದ್ದೀನಿ, ಹೇಗೆ ಕಾದಂಬರಿ ಶುರು ಮಾಡಿದ್ರು ಅವರು ಅಂತ ಮಲೆಗಳಲ್ಲಿ ಮದುಮಗ, ಅದನ್ನು ಹೇಳು ನೀನು ನಾ ಬರೀತೀನಿ ಅಂತ ನಮ್ಮ ಮನೆಯವರೇ ಬರೆದ್ರು. ಆಮೇಲೆ ನಾನು ಓದು ತಗೋ ಅಂತ ಕೊಟ್ಟರು. ಆವಾಗ ಇದ್ದಕ್ಕಿದಂಗೆ ನನಗೆ ಬೇಡ, ನಾ ಬರೆದಾದ್ಮೇಲೆ ಓದ್ತೀನಿ ನೋಡೋಣ ಏನಾಗುತ್ತೆ ಅಂತ ಅಂತೇಳಿ ನಾನೇ ಬರೆದೆ. ಬರೆದ್ಬಿಟ್ಟು ನಾನು ಅವ್ರಿಗೆ ಓದೋಕೆ ಕೊಟ್ಟೆ. ಅವಾಗ ಅವ್ರು ಹೇಳಿದ್ರು, ನೋಡಿ ನಂದಕ್ಕಿಂತ ನಿಂದು ಎಷ್ಟು ನ್ಯಾಚುರಲಾಗಿ ಬಂದಿದೆ, ನಿಂಗೆ ಬರೆಯೋಕ್ಕೆ ಶಕ್ತಿ ಇದೆ, ನೀನು ಏನಕ್ಕೆ ಹಿಂಗೆ ಆಡ್ತೀಯ ಅಂತ ಹೇಳಿದ್ರು. ಆಮೇಲಿಂದ ಸ್ವಲ್ಪನೇ ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ಸಿಕ್ಕಾಗ ಯಾರ್ಯಾರು ಹತ್ರ ಹೇಳಿದಾಗೆಲ್ಲ ಎಲ್ಲರೂ ಅಂತಿದ್ರು, ನೀವು ಬರೀರಿ ನೀವು ಬರೀರಿ ಅಂತ. ಆ ಥರ ಎಲ್ಲ ಥರ ಒತ್ತಡಗಳಿಂದ ಅದು ಹಂಗೆ ಹೋಯ್ತು, ನಡ್ಕೊಂಡು ಹೋಯ್ತು. ಆಮೇಲೆ ಬರೆಯೋಕೆ ಇಷ್ಟ ಇರಲಿಲ್ವಾ ಅಥವಾ ಇಂಟ್ರೆಸ್ಟ್ ಬಂದಿರಲಿಲ್ವಾ? ಆ ಥರ ನಾನು ಬರೀತೀನಿ ಅಂತ ನನಗೆ ಏನು ಅನ್ನಿಸ್ತಾನೇ ಇರಲಿಲ್ವಲ್ಲ, ಬರೀತೀವಿ ಅಂತ ಅನಿಸಿದ್ರು ನಾವು ಬರಿತೀವಿ ಅಲ್ಲ, ಅಯ್ಯೋ ಎಲ್ಲಿ ಬರೆಯೋಕ್ಕಾಗುತ್ತೆ ಅಂತ. ಅದು ಅಷ್ಟು ದೊಡ್ಡ ಅವ್ರ ಕವಿಗಳಾಗಿರೋಕ್ರೆ ನಾನು ಏನು ಬರೆಯೋದು ಅನ್ನೋ ಒಂದಿದು. ನಮ್ಮ ಅಕ್ಕಂಗೂ ಅಷ್ಟೇ, ಭಾಳ ಶಕ್ತಿ ಇತ್ತು ಅವಳಿಗೆ. ಅವಳು ಯಾವುದೋ ಒಂದು ಬುಕ್ ಬಂದಿದೆ ಅವಳು ಅಷ್ಟೇ ಹೊರತು ಅವಳು ಈ ಥರದ್ದು ಏನು ಬರೀಲೇ ಇಲ್ಲ. ಜೊತೆಗೆ ಎಲ್ಲರೂ ಮಾತಾಡೋಕ್ಕೆ ಬಂದರು ಅವಳು ಬರಲೇ, ಭಾಳ ಚೆನ್ನಾಗಿ ಮಾತಾಡೋಳು, ಭಾಳ ಚೆನ್ನಾಗಿ ಅವಳಿಗೆ ಶಕ್ತಿ ಇತ್ತು ಬರೆಯೋಕ್ಕೆಲ್ಲ.
ಆದರೂ ಅವಳನ್ನು ಏನು ಒಳ್ಳೆ. ಈಗ ಕುಪ್ಪಳ್ಳಿಯಲ್ಲಿ ಅದು ಮದ್ವೆದು ಬೇರೆ ಟೆಕ್ನಿಕ್ ಇದೆ ಅಂದ್ರಲ್ಲ ಆಂಟಿ, ಮಂತ್ರ ಮಾಂಗಲ್ಯ. ಹಾ, ಮಂತ್ರ ಮಾಂಗಲ್ಯ ಇರ್ತಾರೆ, ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್. ಆ ಮಂತ್ರ ಮಾಂಗಲ್ಯ ಅಂತ ಯಾಕೆ ಮಾಡಿದ್ರು ಅಂದರೆ, ತುಂಬ ಯಾರನ್ನೋ ಕರೆದು ಪುರೋಹಿತರು ಅದು ಇದು ಅಂತ ಏನೂ ಅರ್ಥ ಮಾಡ್ಕೊಳ್ಳಲ್ಲ ಏನಿಲ್ಲ ಜನ, ಸುಮ್ಮನೆ ಅದು ಕರೆದು ಏನೋ ಒಂದು ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಆಮೇಲೆ ಅವರು ಸಾಲದಲ್ಲಿ ಸಿಕ್ಕಾಕ್ಕೊಂಡು ಹುಡುಗಿ ಕಡೆಯವರೆಲ್ಲ ತೊಂದರೆ ಪಡಬೇಡಿ, ಸಿಂಪಲ್ಲಾಗಿ ಮಾಡ್ಕೊಂಡು ಇರ್ಬೋದಲ್ಲ ಅಂತ ಅವ್ರು ತೋರ್ಸೋಕ್ಕಾಗಿ ಅವ್ರು ಮಾಡಿದ್ರು. ಅದರಲ್ಲಿ ಒಳ್ಳೊಳ್ಳೆಯ ಎಲ್ಲ ಉಪನಿಷತ್ತಿನ ಶ್ಲೋಕಗಳನ್ನೆಲ್ಲ ಹಾಕಿ ಅದರಲ್ಲೂ ನೀವು ಆರಿಸ್ಕೊಳ್ಳಿ, ಏನು ಬೇಕಾದ್ರೂ ಆರಿಸ್ಕೊಂಡು ನಿಮ್ಗೆ ಯಾವ್ದು ಬೇಕು ಅನಿಸುತ್ತೋ ಅದನ್ನ ನೀವೇ ಹೇಳಿ, ಯಾರೋ ಯಾಕೆ ಹೇಳಬೇಕು. ಅದರ ಅರ್ಥನೂ ಗೊತ್ತಾಗೋಂಗೆ ಮಧುಮಕ್ಕಳು ಎಲ್ಲ ಇಟ್ಕೊಂಡು ಅದರ ಅರ್ಥದಿಂದ ಅವರು ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಇದ್ರೆ ಅವ್ರ ಪಾಡಿಗೆ ಅವ್ರ ಪುರೋಹಿತರು ಏನೋ ಹೇಳೋದು, ಇವ್ರ ಪಾಡಿಗೆ ಇವ್ರ ಕೂದ, ಅದರ ಅರ್ಥನೂ ಎಲ್ಲ ಕೆಳಗಡೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಓದಿ ನೀವೇ ಮಂತ್ರ ಎಲ್ಲ ಹೇಳೋದನ್ನೆಲ್ಲ ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳಿ. ಅಥವಾ ನಿಮ್ಮದೇನೋ ಒಂದು ಉಂಗುರ ಎಕ್ಸ್ಚೇಂಜ್ ಮಾಡೋದು ಅಥವಾ ಅಲ್ಲಿ ಮರಳಲ್ಲಿಟ್ಟು ಹುದುಕ್ಸೋದು ಅಂತಂದ್ರೆ ನಿಮ್ಮ ಇಷ್ಟ, ನೀವು ಮಾಡ್ಕೊಳ್ಳಿ. ಅದು ಬಿಟ್ಟು ಸುಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಏನೋ ಬೇರೆಯವ್ರು ಮಾಡಿದ್ರು ಅಂತ ಅದೇನೋ ನಾನು ಕೆಲವ್ರು ನೋಡಿದ್ದೀನಿ ಬೆಂಗಳೂರಿಂದ ಅದ್ಯಾರೋ ಪುರೋಹಿತರೆ ಬೇಕು ಅನ್ನ ಜೊತೆ ಕರ್ಕೊಂಬಂದು ಮದುವೆ ಮಾಡ್ಕೊಳ್ಳೋದು ಇದೆಲ್ಲ ಏನಕ್ಕೆ ಪಚೀತಿ ಅಂತ ಹೇಳಿ ಅವ್ರು ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಅನುಕೂಲ ಆದಷ್ಟು ಸ್ವಲ್ಪ ಜನನ ಕರೆದು ಅವ್ರಿಗೆ ಏನು ಬೇಕೋ ಒಂಚೂರು ಕೊಟ್ಟು ಅದು ಇದು ಮಾಡ್ಕೊಳ್ಳಿ. ಅಷ್ಟು ಏನು ಬೇಡ ಅಂದರೆ ಮನೆಯಲ್ಲೇ ಮಾಡ್ಕೊಂಬಿಟ್ಟು ನೀವೇ ಅವ್ರ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಎಲ್ಲ ಮಾಡ್ಕೊಂಬಿಟ್ಟು ಕೊನೆಯಲ್ಲಿ ಹೋಗಿ ಎಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ ಎಲ್ಲ. ಈ ಥರ ಮಾಡೋಕ್ಕೋಸ್ಕರ ಅವ್ರು ಮಂತ್ರ ಮಾಂಗಲ್ಯ ಅಂತ ಮಾಡಿದ್ರೆ ಅದು ಪ್ರಚಾರ ಆಗಲಿ ಅನ್ನೋ ದೃಷ್ಟಿಲಿ ಇವರು ಕುಪ್ಪಳ್ಳಿಯಲ್ಲ ಪ್ರತಿಷ್ಠಾನದಲ್ಲಿ ಹಾಲ್ನಲ್ಲಿ ಇಷ್ಟೇ ಜನದ ಹಿಂಗೆ ಮಾಡ್ಕೊಬೋದು, ನೀವೇ ಮಾಡ್ಕೊಂಡು ಹೋಗ್ಬೋದು, ಅದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ರಾಯಚೂರಿಂದನೂ ಬಂದು ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ. ಅದು ಒಬ್ರನ್ನೊಬ್ರು ಪೀಸ್ ಮದುವೆ ಆದ್ರಂತೂ ಅವ್ರ ಅಪ್ಪ ಅಮ್ಮ ನಾವು ಬರಲ್ಲ ಹೋಗ್ರಿ ಅಂದ್ರೆ ಬೇಡ ಅಂದ್ಬಿಟ್ಟು ನಾ ಅವ್ರು ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ. ಆ ಥರ ಎಲ್ಲ ನಡೀತಾ ಇದೆ, ಅದಕ್ಕೆ ಆಗ್ತದೆ. ಆಮೇಲೆ ಮಂಡ್ಯ ಕಡೆ ಮಾತ್ರ ತುಂಬ ಜನ ರೈತರು ಇವರೆಲ್ಲ ತುಂಬ ಇದನ್ನು ಮಾಡ್ಕೊಂಡಿದ್ದಾರೆ, ಇವತ್ತಿಗೂ ನಡೀತಿರ್ಬೋದು ಅನಿಸುತ್ತೆ. ತುಂಬ ಜನ ಅಂದರೆ ಅದರಿಂದ ಅವ್ರಿಗೆ ತುಂಬ ಅನುಕೂಲ ಆಗಿದೆ. ಮಾತ್ರ ಅದನ್ನು ಅವ್ರು ಎಷ್ಟು ಮಟ್ಟಿಗೆ ಕುವೆಂಪು ಇದು ಮಾಡಿಕೊಂಡ್ರು ಅಂದರೆ ಈ ಮದುವೆ ಮಾಡೋದ್ರಿಂದ ಎಷ್ಟೋ ದುಡ್ಡು ಉಳಿತಾಯ ಎಲ್ಲ ಆಗಿ ಅವರಿಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಕುವೆಂಪು ಅವ್ರನ್ನ ಒಂದು ಲೈನಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂತ ಅಂದರೆ ಹೇಗೆ ಮಾಡ್ತೀರಾ ಅಂತ? ನಮ್ಮ ಅಪ್ಪ ಅಂತ ಒಂದೇ ಲೈನಲ್ಲಿ ಹೇಳಬೇಕಾಗುತ್ತೆ ಅಷ್ಟೆ, ಏನು ಹೇಳೋಕ್ಕಾಗಲ್ಲ. ಒಂದು ಲೈನಲ್ಲಿ ಹೇಳೋಕ್ಕೆ ಅವ್ರು ಸಿಕ್ಕದೇ ಇಲ್ಲ ಬಿಡಿ. ಅವರು ವಿವೇಕಾನಂದ ಮಾತ್ರ ತುಂಬ ಜನ ಸನ್ಯಾಸಿಗಳೆಲ್ಲ ಹೇಳೋದೇ ಕೇಳಿದ್ದೀನಿ ನಾನು. ಮೊನ್ನೆ ಇತ್ತೀಚೆಗೆ ಯಾರೋ ಬಂದವರು ಹೇಳ್ತೀವಿ ಅವ್ರ ಭಾಷಣ ಕೇಳಿದ್ದು ಅಷ್ಟೇ ಅಂತೆ. ಪಕ್ಕದಲ್ಲಿ ವಿವೇಕಾನಂದ ದೊಡ್ಡ ಕಟೌಟ್ ಇಟ್ಟಿದ್ರಂತೆ, ಯಾವಾಗ ನಮ್ಮ ತಂದೆ ಕಾಲೇಜಲ್ಲಿ ಮೇಸ್ಟ್ರ್ ಆದಾಗ, ಅವ್ರಿಗೀಗ 90 ವರ್ಷದ ಹತ್ತತ್ರ ಬಂದಿದ್ದಾರೆ ಆ ಸ್ವಾಮೀಜಿ, ಅವಾಗ ಅವರು ವಿದ್ಯಾರ್ಥಿ ಆದಾಗ, ಅದು ಅವರು ಇಂಗ್ಲೀಷ್ ಮೇಜರ್ ತೊಗೊಂಡು ಮರಜಸ್ ಕಾಲೇಜಲ್ಲಿ ಓದ್ತಿದ್ದಾಗ ಅಡಿಗರು ಗೋಪಾಲಕೃಷ್ಣ ಅಡಿಗರೆಲ್ಲ ಇದ್ರು ಸೆಂಟ್ ಫಿಲಮಿನಲ್ಲಿ ಇದ್ರಂತೆ. ಅಡಿಗರು ಹೇಳಿದ್ರಂತೆ ನೀವು ಮಹಾರಾಜಸ್ ಕಾಲೇಜಿಗೆ ಹೋಗು, ಅಲ್ಲಿ ಅನಂತಮೂರ್ತಿ ಎಲ್ಲ ಒಳ್ಳೊಳ್ಳೆ ಮೇಸ್ಟ್ರು ಇದ್ದಾರೆ, ನೀ ಅಲ್ಲಿ ಹೋಗ್ಬೋದು ಅಂತ ಹೇಳಿದ್ರು ಅಂತ ಬಂದು ಮಹಾರಾಜಸ್ ಕಾಲೇಜ್ ಸೇರಿದ್ರು ಅಂತ ಅವರೇ ಹೇಳಿದ್ದು ನನಗೆ. ಆವಾಗ ಅಲ್ಲಿ ವಿವೇಕಾನಂದರ ಜಯಂತಿನೋ ಏನೋ ಆಚರಿಸ್ತಾರೆ ಅಂತ ಹೇಳಿ ಎಲ್ಲರೂ ಬರ್ತಾರೆ, ಕುವೆಂಪು ಅವ್ರು ಬರ್ತಾರೆ, ಸ್ವಾಮಿ ಸೋಮನಾಥನಂದರು ಅವಾಗ ತುಂಬ ಕೆಲಸ ಮಾಡ್ತಾಯಿದ್ರು ರಾಮಕೃಷ್ಣ ಆಶ್ರಮದಲ್ಲಿ, ಅವರು ಬರ್ತಾರೆ ಅಂತೆಲ್ಲ ಹೇಳಿದ್ದಕ್ಕೆ ಎಲ್ಲರೂ ಹೋದ್ರಂತೆ. ಎಲ್ಲರೂ ಹೋದಾಗ ವಿವೇಕಾನಂದರ ಥರನೇ ಇವರು ಖಾದಿ ಬಟ್ಟೆಯಲ್ಲಿ ಇರುವ ಇನ್ನೊಬ್ಬರು ವ್ಯಕ್ತಿನೂ ಇದ್ರಂತೆ. ಆಮೇಲೆ ಯಾರಪ್ಪ ಅವರು ಅಂತ ನೋಡಿದ್ರೆ ಅವರೇ ಕುವೆಂಪು ಆಗಿದ್ರು. ಈ ಕಡೆ ಕಟೌಟ್ ವಿವೇಕಾನಂದರಂತೆ. ಇವರು ಕುವೆಂಪು ಅವರು ಎದ್ದು ನಿಂತವರು ಭಾಷಣ ಮಾಡೋಕ್ಕೆ ಬದಲು 5 ನಿಮಿಷ ವಿವೇಕಾನಂದರ ಕಟೌಟನ್ನೇ ದೀರ್ಘವಾಗಿ ನೋಡ್ತಾನೇ ಇದ್ರಂತೆ. ಅವ್ರ ಕಣ್ಣೆಲ್ಲ ನೀರು ತುಂಬಿಕೊಂಡಿತ್ತಂತೆ. ಆಮೇಲೆ ಬಂದು ನಿಂತ್ಕೊಂಡು ಮೈಕ್ ಮುಂದೆ ಭಾಷಣ ಶುರು ಮಾಡಿದ್ರು. ಅವ್ರ ಭಾಷಣ ಕೇಳಾದ್ಮೇಲೇ ನನಗೇನಾದ್ರು ಮಾಡಬೇಕು, ನಾನು ಸನ್ಯಾಸಿ ಆಗಬೇಕು, ನಾನು ಈ ಥರ ಜೀವನಕ್ಕಿಂತ ಬೇರೆ ಜೀವನದಲ್ಲಿ ಎಲ್ಲ ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದು ತುಂಬ ಇದಾಗಿ ನಾನು ಅವತ್ತಿಂದನೇ ನಿರ್ಧರಿಸ್ಕೊಂಡೆ ಅಂತ ಹೇಳ್ತಾರೆ. ಅದರಿಂದ ಈ ಮನೆ ನೋಡಿಬಿಟ್ಟು ಹೊರಟೋಗ್ತೀನಿ ನಾನು, ಅದಕ್ಕಾಗಿ ಬಂದಿದ್ದೀನಿ ಅಂತ. ಅವರೆಲ್ಲೋ ಇನ್ನೆಲ್ಲ ಬೇರೆ ಉತ್ತರ ಪ್ರದೇಶ ಕಡೆ ಇದ್ದು ಈಗ ಬಂದಿದ್ದಾರೆ. ಅವ್ರದ್ದೇ ಏನೋ ಒಂದು ಆಶ್ರಮದ ಥರ ಏನೋ ತೆಗೆದಿದ್ದಾರೆ. ಬೆಳಗಾಂನಲ್ಲೆಲ್ಲ
ಆಶ್ರಮ ತೆಗೆದು ಎಲ್ಲ ಮಾಡಿ ಕೊನೆಗೆ ಈಗ ರಾಮಕೃಷ್ಣ ಆಶ್ರಮಕ್ಕೆ ಅದನ್ನು ಬಿಟ್ಕೊಟ್ಟಿರೋದು ಎಲ್ಲ ಕೆಲಸ ಮಾಡಿದವ್ರು ನಾವು ಅಂತ ಹೇಳ್ತಿದ್ರು. ಆಮೇಲೆ ಈಗ ಬಂದುಬಿಟ್ಟು ಪುಣೆಗೆ ಹೋಗ್ತಾರಂತೆ. ಪುಣೆಗೆ ಹೋಗಿ ಅಲ್ಲಿಂದ ಪರಿವಾಜಿಕವಾಗಿ ನಾನು ಅಲೀತ ಹೋಗ್ತೀನಿ. ಈ ಅಲ್ಲಿ ನನ್ನ ದೇಹ ಹೋಗುತ್ತೋ ಅಲ್ಲಿ ಬಿಟ್ಬಿಡ್ತೀನಿ ಅಷ್ಟೇನೆ. ಇನ್ಯಾವ ಒಂದು ಮನೆ ಮಠ ಅಥವಾ ಮಂದಿರ ಇದ್ರೆ ಏನೂ ಇಲ್ಲ ನನಗಿನ್ನು. ಅದಕ್ಕೆ ನನ್ನ ಸ್ಫೂರ್ತಿ ಆಗಿದ್ದೆ ಇಲ್ಲಿ ಕುವೆಂಪು ಅವರಿಂದ. ಅವ್ರ ಮನೆ ಎಲ್ಲಿದೆ ಎಲ್ಲ ಇದೆ ಮಗಳಿದ್ದಾಳೆ ಅಂತ ನಂಗೆ ಗೊತ್ತಾಯಿತು. ನಾನು ಬಂದು ನೋಡ್ಬಿಟ್ಟು ಹೋಗಬೇಕು ಅಂತೇಳಿ ಬಂದೆ ಅಂದರು. ನಮ್ಮನೆ ದೇವ್ರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ ಆಮೇಲೆ ಅವರು ಈ ಥರ ಆಶೀರ್ವಾದ ಮಾಡಿ ನಿಂಗೆ ಒಳ್ಳೇದಾಗಲ್ಲ ಮಾತು ಇದೆಲ್ಲ ಹೇಳಿಬಿಟ್ಟು ಹೋದರು. ಇನ್ನು ನಾನು ಹೊರಟೋಗ್ತೀನಿ, ಈ ದೇಹ ಇರೋವರೆಗೆ ಸುತ್ತಾ ಇರ್ತೀನಿ ಅಂತೇಳಿ ಹೊರಟೋದ್ರು. ಈ ಥರ ತುಂಬ ಜನ ಸ್ವಾಮೀಜಿಗಳನ್ನು ಕೇಳಿದ್ದೀನಿ ನಾನು, ಅವ್ರ ಬುಕ್ಕಿಂದ ಇಲ್ಲ ಅವ್ರ ಭಾಷಣದಿಂದ. ಆ ಥರ ನಮಗೆ ಇನ್ಸ್ಪೈರ್ ಆಗಿದ್ದೆ ಅಲ್ಲಿ ಅಂತ ಹೇಳ್ತಾರೆ. ಶ್ರೀರಾಮಾಯಣ ದರ್ಶನ ಬರೆದ್ರಲ್ಲ ಆಂಟಿ ಕುವೆಂಪು ಅವರು, ಎಷ್ಟು ವರ್ಷ ತಗೊಂಡ್ರು ಅದನ್ನ ಬರೆಯೋಕ್ಕೆ? ಅವರು ಶ್ರೀರಾಮಾಯಣ ದರ್ಶನ 9 ವರ್ಷ ತಗೊಂಡಿದ್ದಾರೆ. ಆದರೆ ಅವ್ರ ಮದುವೆ ಹಾಕಿ ಮುಂಚೆ ಅದನ್ನು ಶುರು ಮಾಡ್ಕೊಂಡಿದ್ದಾರೆ, ಬರಿತಾ ಇದ್ರು. ನಾ ಹುಟ್ಟಕ್ಕೆ ಮೊದಲು ಅದು ಮುಗಿದಿತ್ತು. ಓಕೆ, ನೀವು ಹುಟ್ಟಕ್ಕೆ ಮೊದಲು ಅದು ಮುಗಿದಿತ್ತು. ಶ್ರೀರಾಮಾಯಣ ದರ್ಶನ ಮುಗಿದ್ಮೇಲೆ ಸಣ್ಣ ಸಣ್ಣ ಪುಸ್ತಕಗಳು ಬಂದ್ರೆ ಹೊರತು ದೊಡ್ಡ ದೊಡ್ಡ ಪುಸ್ತಕಗಳು ಬಂದಿರಲಿಲ್ಲ. ಶ್ರೀರಾಮಾಯಣ ದರ್ಶನ ಬರೋಕ್ಕೆ ಮುಂಚೆನೇ ಕಾನೂರು ಹೆಗ್ಗಡ್ತಿ ಬಂದಿತ್ತು. ಕಾನೂರು ಹೆಗ್ಗಡ್ತಿ ಆದಮೇಲೆ ಶ್ರೀರಾಮಾಯಣ ದರ್ಶನ ಬರೆದ್ರು. ಅದು ಮಧ್ಯದಲ್ಲಿ ಒಂದು 8-10 ಚಾಪ್ಟ್ರನ್ನು ಬರೆದಿದ್ರಂತೆ ಮಲೆಗಳಲ್ಲಿ ಮದುಮಗಳು. ಅದು ಅಲ್ಲಿಗೆ ನಿಂತೋಗಿತ್ತು. ಶ್ರೀರಾಮ ದರ್ಶನ ಮುಂದುವರಿತು. ಆಮೇಲೆ ಅದು ಯುದ್ಧ ಸಮಯ, ನಮ್ಮ ತಾಯಿ ಎಲ್ಲ ಹೇಳ್ತಿದ್ದಂಗೆ ಭಾಳ ಕಷ್ಟ ಸಮಯ ಇತ್ತು ಅವಾಗ. ಆವಾಗಲೂ ಅವರು ಆ ಪುಸ್ತಕನ ಒಂದು ಟ್ರಂಕ್ ಒಳಗೆಲ್ಲ ಹಾಕಿ ಅವ್ರು ಬರವಣಿಗೆ ಮಾಡಿದ್ದನ್ನು ತೊಗೊಂಡೋಗಿ ನಮ್ಮ ಮಾವನ ಮನೇಲಿ ಇಟ್ಟಿದ್ರು ಶಿವಮೊಗ್ಗದಲ್ಲಿ. ಯಾಕಂದರೆ ಬಾಂಬ್ಗೇನು ಬೀಳುತ್ತೆ ಅಂತ ಇದಿತ್ತು ಬೆಂಗಳೂರಿಗೆ. ಬಾಂಬ್ ಬಿದ್ದರೆ ಇನ್ನು ಪುಸ್ತಕಕ್ಕೆ ಏನಾಗುತ್ತೋ ಅಂತ ಅವರಿಗೆ ಹೆದರಿಕೆ ಇತ್ತು ಅಂತ ನಮ್ಮಅಮ್ಮ ಹೇಳೋರು. ಅದನ್ನು ತೊಗೊಂಡೋಗಿ ಕೊಟ್ಟು ಜೋಪಾನಾಗಿ ಇಟ್ಟಿರು ಅಂಥೇಳಿ ಆಮೇಲೆ ಯುದ್ಧ ಎಲ್ಲ ಮುಗಿದ್ಮೇಲೆ ತಂದರು. ಏನಾದ್ರು ನಿಮ್ಮ ಅಣ್ಣಂಗೆ ಅದೇನಾದ್ರು ಒಬ್ಬ ಆಗಿದ್ದರೆ ಮಾತ್ರ ಹುಚ್ಚೆ ಹಿಡಿತಿತ್ತು ಅಂತ ಕಾಣುತ್ತೆ ಅನ್ನೋರು. ಅಂದರೆ ಅಷ್ಟು ತೀವ್ರವಾಗಿತ್ತು ಅವರಿಗೆ ಅದು ಬರಿಬೇಕಾದ್ರೆ. ನಮ್ಮಅಮ್ಮ ಒಂದ್ಸರಿ ಹೇಳಿದರು ಈ ಮಾತನ್ನು, ಅಷ್ಟು ಮಟ್ಟಿಗಿತ್ತು ಅದು. ಅದನ್ನ ರತ್ನಾಕರಂಗೆ ಎಷ್ಟಾದರೂ ನಾವು ತುಂಬಾ ಧನ್ಯವಾದ ಹೇಳಬೇಕು. ಯಾಕಂದರೆ ಅದನ್ನು ತುಂಬ ಜೋಪಾನ ಮಾಡಿಟ್ಟು ಕೊನೆಯಲ್ಲಿ ಅದನ್ನು ಯುದ್ಧ ಮುಗಿದ್ಮೇಲೆ ತಲುಪಿಸ್ದ ಮತ್ತೆ ಅಂತ ಹೇಳ್ತಾಯಿದ್ರು. ಅಂದರೆ ರತ್ನಾಕರ ಅಂದರೆ ನಮ್ಮ ತಾಯಿ ತಮ್ಮ, ಅವರು ಇಟ್ಕೊಂಡಿದ್ದು ಆಮೇಲೆ ಅದನ್ನು ತಲುಪಿಸಿದ್ರು. ಅಂದರೆ ರಾಮಾಯಣ ದರ್ಶನ ನಮಗೆ ಜ್ಞಾನಪೀಠ ಪ್ರಶಸ್ತಿ ಬಂತಲ್ಲ, ಆಗ ಕುವೆಂಪು ಅವ್ರದ್ದು ಹೇಗಿತ್ತು ಎಕ್ಸ್ಪ್ರೆಷನ್ಸ್, ಅಂದರೆ ಹೇಗೆ ಫೀಲ್ ಮಾಡಿರ್ತಾರಲ್ಲ ಆ ಟೈಮಲ್ಲಿ? ಆವಾಗ ನಮ್ಮ ತಾಯಿಗೆ ಸ್ವಲ್ಪ ಹುಷಾರಿಲ್ಲದೇ ಭಾಳ ಇಕ್ಕಟ್ಟಿನ ಸಂದರ್ಭದಲ್ಲಿದ್ವಿ ನಾವು. ಏನಾಗುತ್ತೋ ಏನೋ ಅಂತ ನಮ್ಮ ತಂದೆಗೂ ಭಾಳ ಚಿಂತೆ ಆಗಿತ್ತು. ಆವಾಗ ಅದು ಬಂತು. ಅದರಿಂದ ನಾವು ಅದನ್ನೆಲ್ಲ ಆಚರಿಸಿ ಖುಷಿಪಟ್ಟು ಎಲ್ಲ ಮಾಡೋಕ್ಕಿಂತ ಹೆಚ್ಚಾಗಿ ಅದು ಬರುತ್ತೆ ಅಂತ ಬಂತು ಅಂತ ಗೊತ್ತಾದಾಗ ಮಾರನೇ ದಿವಸನೇ ನಾವು ಎಲ್ಲರಿಗೆ ನಮ್ಮ ತಾಯಿನ ಕರ್ಕೊಂಡೋಗೋ ಸ್ಥಿತಿ ಬಂದುಬಿಟ್ಟಿತ್ತು. ಹಂಗಾಗಿ ಅಷ್ಟೊಂದು ಅದು ಏನು ನನಗೆ ಗೊತ್ತಾಗಲಿಲ್ಲ. ಯಾಕಂದರೆ ನಾನು ನಮ್ಮ ತಾಯಿ ಜೊತೆ ಎಲ್ಲೂರಿಗೆ ಹೋದೆ. ಆದರೆ ಮಾರನೇ ದಿವಸ ಬರೋರೆಲ್ಲ ಬಂದು ಅಭಿನಂದನೆ ಹೇಳೋದು ಎಲ್ಲದು. ಆದ್ರೂ ನಮ್ಮ ತಂದೆಗೆ ನಮ್ಮಅಮ್ಮ ಹುಷಾರಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ಗೊತ್ತಾಗೋವರೆಗೂ ಬಹುಶಃ ಅವರಿಗೂ ತುಂಬಾ ಮನಸ್ಸು ಇದಾಗಿದೆ ಅಂತ ಕಾಣುತ್ತೆ. ಆವಾಗ ಅವ್ರು ಹೇಳ್ತಾಯಿದ್ರು, ನಾನು ತುಂಬ ನಾನು ಚಿಂತೆ ಮಾಡ್ತಿದ್ದಾಗ ಭಗವಂತ ಇದ್ದಾನೆ ನೋಡ್ಕೊತಾನೆ, ಏನಾಗೋದಿಲ್ಲ ಅಂತ, ನೀವು ಒಳ್ಳೆ ಮನಸ್ಸಿಂದಾನೆ ಹೋಗ್ಬಾ ನೀ ಅಮ್ಮನ ಜೊತೆ ಅಂತ ನಂಗೆ ಹೇಳಿದರು. ಆವಾಗ ಆಗಿದ್ದು ಅಂತೇಳಿದ್ರೆ ಮಧ್ಯರಾತ್ರಿ ಟೆಲಿಗ್ರಾಮ್ ಬಂದಿದ್ದು. ಎಷ್ಟು ಗಾಬರಿ ಎಲ್ಲರಿಗೂ ಆಯ್ತು. ಮೊದಲೇ ಅಮ್ಮಂಗೆ ಹುಷಾರಿಲ್ಲ ಅಂತ ಇನ್ನು ಟೆಲಿಗ್ರಾಮ್ ಬಂದಿದ್ದು, ಏನಪ್ಪ ಕತೆ ಅಂತ ಎಲ್ಲ ಎದ್ದೋಗಿ ರಾತ್ರಿ ಅದು ಗೇಟಿಗೆ ಬೀಗ ಹಾಕಿರುತ್ತೆ, ನಾಯಿ ಇದೆ, ಈ ಥರ ಕತೆಲೆಲ್ಲ ಹೋಗಿ ತೆಗಿಯೋಕ್ಕೂ ಹೆದರಿಕೆ ಯಾರೋ ಏನೋ ಅಂತ. ಕೊನೆಗೆ ಹೋಗಿ ಎಲ್ಲ ತೆಗೆದು ಎಲ್ಲ ಕೇಳಿದ್ರೆ ಕೊನೆಗೆ ಅದೇ ಜ್ಞಾನಪೀಠ ಅವಾರ್ಡ್ ಬಂದಿದ್ದಕ್ಕೆ ಯಾರೋ ನಿಮಗೆ ಅಭಿನಂದನೆಗಳು ಅಂತ ಟೆಲಿಗ್ರಾಮ್ ಹಾಕಿದ್ ಮಧ್ಯರಾತ್ರಿ ತೊಗೊಂಬಂದ್ಬಿಡಿ. ಕೊನೆಗೆ ಅವನಿಗೆ ಹೇಳಿಬಿಟ್ಟು ಪೋಸ್ಟ್ ಆಫೀಸಿಗೆಲ್ಲ ಹೇಳಿ ಮಧ್ಯರಾತ್ರಿ ಈ ಥರದ್ದು ಟೆಲಿಗ್ರಾಮ್ ತಂದ್ಕೊಂಡ್ಬಿಡಿ ಬೆಳಿಗ್ಗೆ ತಲುಪಿಸಿ ಸಾಕು ಅಂತ ಎಲ್ಲರಿಗೂ ಹೇಳಿದ್ರು ನಮ್ಮ ತಂದೆ. ಅಷ್ಟು ಗಾಬರಿ ತಂದಿರ್ತದೆ ಅವತ್ತು. ಲಾಸ್ಟ್ ಅಂಟಿ, ಈಗಿನ ಯುವಕರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಕುವೆಂಪು ಅವರು ಕೊನೆಯಲ್ಲಿ ಹೇಳ್ತಾ ಇದ್ದಿದ್ದು ವಿಶ್ವಮಾನವ ಸಂದೇಶ ಅಂತ, ಎಲ್ಲರೂ ವಿಶ್ವಮಾನವರಾಗಬೇಕು ಅಂತ. ಆವಾಗ ಈ ಥರ ಕಷ್ಟ ಕ್ಲೇಶ, ಈಗ ಗುಂಪುಗಾರಿಕೆ, ಒಬ್ಬರ ಮೇಲೆ ಒಬ್ಬರು ಗಲಾಟೆ ಜಗಳ, ಇದು ಎಲ್ಲದೂ ನಿಲ್ಲುತ್ತೆ.
ಎಲ್ಲರೂ ವಿಶ್ವಮಾನವರಾಗಿ ಅಂತ ಹೇಳಿ ಅವರು ಕೊನೆಯಲ್ಲಿ ವಿಶ್ವಮಾನವ ಸಂದೇಶನನ್ನೇ ಒಂದು ತಂದರು. ಅವರು ಹೇಳ್ತಿದ್ರು, ನನ್ನ ರಾಮಾಯಣ ದರ್ಶನ ಮರೆತರೂ ಪರವಾಗಿಲ್ಲ, ಜನ ಇವಾಗಲಿಗೆ ಇದು ಆಚರಣೆಗೆ ಬರದೇ ಇರೋ ಪರಲ್ಲ, ಇನ್ನು 300 ವರ್ಷಕ್ಕಾದ್ರೂ ಇದು ಸತ್ಯ ಅನ್ನೋದು ತಿಳ್ಕೊಂಡು ನೋಡ್ತಾರೆ ಜನ ಆ ಕಡೆಗೆ ಅಂತೇಳಿ ಅವರು ವಿಶ್ವಮಾನವ ಸಂದೇಶನ ರಾಶಿ ರಾಶಿ ಪ್ರಿಂಟ್ ಹಾಕಿದ್ನೆಲ್ಲ ತಂದು ಇಟ್ಕೊಂಡು ಎಲ್ಲ ಬರೋರಿಗೆಲ್ಲ ಹೋಗೋರಿಗೆಲ್ಲ ಕೊಡೋರು. ಕೊನೆಯಲ್ಲಿ ಅವರು ಹರೈಕೆ ಅಲ್ಲಿಗೆ ಬಂದು ಮುಟ್ಟಿತ್ತು ಹೊರತು ಬೇರೆ ಅವರ ಸಾಹಿತ್ಯ ಇದು ಎಲ್ಲದನ್ನು ಅವ್ರು ಬಿಟ್ಬಿಟ್ಟಿದ್ರು ಎಲ್ಲರೂ ವಿಶ್ವ. ಆದರೆ ಎಷ್ಟು ಮಟ್ಟಿಗೆ ಈಗ ಅದು ಅನ್ವಯ ಆಗಬೇಕು ಅನ್ನೋ ಸ್ಥಿತಿಗೆ ಬಂದಿದೆ ಪ್ರಪಂಚನೇ ಅಂದರೆ ಅವ್ರು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾಯಿದ್ರು ಅನ್ನೋದು ಈಗ ಸ್ವಲ್ಪ ಸ್ವಲ್ಪ ನಮಗೆ ಅರ್ಥ ಆಗ್ತದೆ. ನಿಮ್ಮ ಜೊತೆ ಇವತ್ತಿಂದು ಮಾತುಕತೆ ತುಂಬ ಚೆನ್ನಾಗಿ ಅನ್ನಿಸ್ತು. ಕುವೆಂಪು ಅವ್ರ ಬಗ್ಗೆ ನಾವು ತುಂಬ ತಿಳ್ಕೊಂಡ್ವಿ, ಬುಕ್ಸಲ್ಲೆಲ್ಲ ಇದ್ದಿದ್ದು ಗೊತ್ತಿತ್ತು ಅಂದರೆ ಅಷ್ಟು ಓದಿರಲಿಲ್ಲ. ನಿಮ್ಮ ಮಾತುಗಳಿಂದ ಎಷ್ಟೊಂದು ಫೀಲ್ ಆಯಿತು ನಮಗೆ ಇವತ್ತು. ಥ್ಯಾಂಕ್ಸ್ ಅಂಡಿ, ಥ್ಯಾಂಕ್ಸ್. ನಿಮಗೂ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟೊತ್ತು ನನ್ನ ಜೊತೆ ಎಲ್ಲ ಮಾತುಕತೆ ಆಗಿದ್ದಕ್ಕೆ. ನಮಸ್ಕಾರ.